ಬರೋದು ಬೇಡ ಅಂದ್ರೆ ಕ್ಯಾಮ್ರಾ ಹಿಂದ್ಗಡೆ ಇರಿ, ಬಂದಡ್ಡಿಲ್ಲ ಅಂತಂದ್ರೆ ಬರ್ಲಿಕ್ಕೆ ಅಡ್ಡಿಲ್ಲ. ಕಡೆಗೆ ಮಿಡ್ಲ್ ನಮ್ದು ಕ್ರಾಪ್ ಮಾಡಿ ತೆಗಿಬೇಕು ಅಂತಂದ್ರೆ ಕಷ್ಟ ಆಗ್ತದೆ. ಲಾಸ್ಟ್ ಟೈಮ್ ಯಾರ್ದೊಬ್ಬದು ಹಾಗೆ ಆಯ್ತು, ನಂದು ಬರೋದು ಬೇಡ ಆಗಿತ್ತು ಅಂದ್ಬಿಟ್ರು, ಅದು ಕಟ್ ಮಾಡಿ ತೆಗೆದೆಲ್ಲ ತುಂಬಾ ಕಷ್ಟ ಆಗ್ತದೆ. ಕಡೆಗೆ ಡಿಲೀಟ್ ಮಾಡಾಯ್ತು, ಕಡೆಗೆ ಅದು ವಿಡಿಯೋ ಡಿಲೀಟ್ ಮಾಡಾಯ್ತು. ಅದೇನಾಗತ್ತೆ ಅಂದ್ರೆ ಈಗ ನಾವು ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ರೆ ತೊಂದರೆ ಇಲ್ಲ, ಲೈವ್ ಎಲ್ಲ ತೆಗಿಲಿಕ್ಕೆ ಬರೋದಿಲ್ಲ. ಸಬ್ಸ್ಕ್ರೈಬ್ ಸ್ಟಾರ್ಟ್ ಮಾಡಿದೆ. ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಸಸ್ಯಸಂಜೀವಿನಿ ಪಂಚಕರ್ಮ ಸೆಂಟರ್, ಅಶೋಕವನ, ಗೋಕರ್ಣ. ಇವತ್ತು ನಾನು ಗಾರ್ಡನಿಗೆ ಬಂದಿದ್ದೆ. ನನ್ನ ಸುತ್ತಮುತ್ತಲು ಇರುವಂಥ ಗಿಡಗಳ ಬಗ್ಗೆ ಹೇಳ್ತಾ ಬರ್ತೇನೆ. ಇವತ್ತು ಇಲ್ಲಿ ಕುಟಜ ವೃಕ್ಷ ಇದೆ, ಶ್ರೀಗಂಧದ ಸಸ್ಯ ಇದೆ, ಇದಕ್ಕೆ ಹಾಡೆ ಬಳ್ಳಿ ಹಬ್ಬಿಕೊಂಡಿದೆ, ಪಾಠ ಅಂತ ಹೇಳ್ತೇವೆ. ಹಾಗೂ ಇಲ್ಲಿ ಕುಸುಮಾಲೆ ಗಿಡ ಇದೆ, ಚಕ್ರಿ ಗಿಡ ಇದೆ, ಹಂಚನಾರ ಇದೆ, ಮಲ್ಬೆರಿ ಇದೆ, ನೋನಿ ಇದೆ, ತುಂಬ ಇದೆ. ಇವತ್ತು ಎಷ್ಟಾಗುತ್ತೋ ಅಷ್ಟು ನಿಮಗೆ ಒಂದೊಂದೇ ಹೇಳ್ತಾ ಬರ್ತೇನೆ. ನೀವಿಲ್ಲಿ ನೋಡ್ಬೋದು ಒಂದು ಮರ ಇದೆ, ಇದಕ್ಕೆ ಕುಟಜ ವೃಕ್ಷ ಅಂತ ಹೇಳ್ತೇವೆ. ಕುಟಜದಲ್ಲಿ ಎರಡು ವೆರೈಟಿ ಇದೆ, ಕೃಷ್ಣ ಕುಟಜ ಹಾಗೂ ಶ್ವೇತ ಕುಟಜ ಅಂತ. ಇದು ಕೃಷ್ಣ ಕುಟಜ ಅಂದರೆ ಕಪ್ಪು ಇರುವಂತಹದ್ದು ಅಂತ, ಕುಟಜದಲ್ಲಿ ಶ್ವೇತ ಕುಟಜ ಅಂದರೆ ಬಿಳಿ ಇರುವಂತಹದ್ದು ಅಂತ. ಶ್ವೇತ ಕುಟಜದಲ್ಲಿ ಹೂವು ಸಂಪೂರ್ಣವಾಗಿ ಬಿಳಿ ಬಣ್ಣದಲ್ಲಿರ್ತದೆ, ಕೃಷ್ಣ ಕುಟಜದಲ್ಲಿ ಬಿಳಿ ಹೂವಿಗೆ ಮಧ್ಯದಲ್ಲಿ ಕಪ್ಪು ಡಾಟ್ ಇರ್ತದೆ. ನಾವು ಡಿಫ್ರೆನ್ಷಿಯೇಟ್ ಮಾಡುವಂತಹದ್ದು. ಹಾಗೂ ಇನ್ನೊಂದು ರೀತಿ ಹೇಗೆ ಅಂತಂದರೆ, ಕೃಷ್ಣ ಕುಟಜ ಎಲೆಯನ್ನು ನೀವು ತೆಂಗಿನ ಎಣ್ಣೆಗೆ ಹಾಕಿದರೆ ಎಣ್ಣೆ ನೀಲಿ ಬಣ್ಣಕ್ಕೆ ತಿರುಗುತ್ತದೆ, ಆದರೆ ಶ್ವೇತ ಕುಟಜ ಎಲೆಯನ್ನು ಹಾಕಿದರೆ ನೀಲಿ ಬಣ್ಣಕ್ಕೆ ತಿರುಗುವುದಿಲ್ಲ. ಆಯುರ್ವೇದದಲ್ಲಿ ಹೀಗೆ ಎರಡು ರೀತಿಯಲ್ಲಿ ವಿಂಗಡಣೆ ಮಾಡಿದ್ದಾರೆ, ಶ್ವೇತ ಕುಟಜ ಹಾಗೂ ಕೃಷ್ಣ ಕುಟಜ ಅಂತ. ಶ್ವೇತ ಕುಟಜವನ್ನು ಸಾಮಾನ್ಯವಾಗಿ ಅತಿಸಾರಕ್ಕೆ ಅಥವಾ ಪುಮ್ ಕುಟಜ ಅಂತ ಕೂಡ ಹೇಳ್ತಾರೆ, ಅತಿಸಾರಕ್ಕೆ ಉಪಯೋಗಿಸ್ತೇವೆ. ಹೊಲ್ಲೆರ್ನ ಆ್ಯಂಟಿ ಡಿಸೆಂಟ್ರಿ ಅಂತ, ಹಳೆಯ ಕಾಲದಲ್ಲಿ ಕೊಡಸನ್ನು ತೆಗೆದುಕೊಡ್ತಿದ್ರು, ಡಿಸೆಂಟ್ರಿ ಆದಾಗ, ಅತಿಸಾರ ಆದಾಗ, ಆಮಶಂಕೆ ಆದಾಗ ಅಲ್ಲವ, ಕೊಡಸವನ್ನು ತೆಗೆದು ಕೊಡ್ತಿದ್ರು, ಕಡದ ಮಜ್ಜಿಗೆಲ್ಲಿ ಹಾಕಿ ಕೊಡ್ತಿದ್ರು. ಅದು ಹಳೆ ಕಾಲದಲ್ಲಿ ಪ್ರತಿಯೊಬ್ಬರ ಮನೇಲಿ ಇರ್ತಿತ್ತು, ಕೊಡಸನ್ ಬೇರೆ ಹೇಳಿ, ಕ್ರಿಮಿಹರವಾಗಿ ಅಲ್ಲ, ಹಾಲೆ ಚಕ್ಕೆ ಬೇರೆ, ಕೊಡಸ ಅಂದ್ರೆ ಬೇರೆ, ಎರಡು ಬೇರೆ ಬೇರೆ ಸಂಬಂಧಪಟ್ಟದ್ದು. ಕೊಡಸನ್ ಬೇರೆನೆ ಇಟ್ಕೊಳ್ತಿದ್ರು, ಅದನ್ನ ತೆಗೆದು ಸುಮಾರು ಒಂದು ಚಮಚ ಆಗುವಷ್ಟು ತೆಗೆದು ಮಜ್ಜಿಗೆಲ್ಲಿ ಹಾಕಿ ಕೊಡ್ತಿದ್ರು. ಇದನ್ನ ಅತಿಸಾರಕ್ಕೆ ಉಪಯೋಗಿಸ್ತಿದ್ರು, ಅತಿಸಾರಕ್ಕೆ, ಕ್ರಿಮಿಗೆ, ಆಮಶಂಕೆಗೆ, ಅಜೀರ್ಣ ಆದ್ರೆ ಇದಕ್ಕೆಲ್ಲ ಉಪಯೋಗಿಸ್ತಿದ್ರು. ಅದು ದಿವ್ಯ ಔಷಧಿ, ಸುಮಾರು ಒಂದರಿಂದ ಎರಡು ಮೂರು ವರ್ಷ ಇಟ್ಟರೂ ಏನೂ ಆಗುದಿಲ್ಲ. ಅದರ ಹೊರಗಿನ ಸಿಪ್ಪೆಯಲ್ಲಿ ಅತ್ಯಂತ ಹೆಚ್ಚಿಗೆ ಔಷಧಿ ಗುಣ ಇದೆ, ಬೇರಿನ ಹೊರಗಡೆ ಸಿಪ್ಪೆಯಲ್ಲಿ. ಕೆಲವೊಬ್ಬರು ಕಾಂಡ ಇಟ್ಕೊಂಡಿರ್ತಾರೆ, ತೆಗೆದು 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 ಸ್ಕಿನ್ ಹೋಗಿರ್ತದೆ, ಒಳಗಡೆ ಕಾಂಡ ಅಷ್ಟೇ ಇರ್ತದೆ. ಆವಾಗ ನಾವು ಅಂದ್ಕೊಂಡಷ್ಟು ರಿಸಲ್ಟ್ ಬರುವುದಿಲ್ಲ, ಎಷ್ಟು ಫ್ರೆಶ್ ಇದೆಯೋ, ಎಷ್ಟು ಅದರ ಸ್ಕಿನ್ ಇದೆಯೋ, ಆವಾಗ ರಿಸಲ್ಟ್ ಚೆನ್ನಾಗಿ ಬರ್ತದೆ. ಹೀಗೆ ನಾವು ಕುಟಜವನ್ನು ಯೂಸ್ ಮಾಡುವಂಥದ್ದು. ಕೃಷ್ಣ ಕುಟಜವನ್ನು ನಾವು ಸ್ಕಿನ್ ಪ್ರಾಬ್ಲಮ್ ಅಲ್ಲಿ ಉಪಯೋಗಿಸ್ತೇವೆ. ಎಲೆ ಎಲ್ಲ ಉದುರ್ತಾ ಇದೆ, ಈಗ ಎಲೆ ಉದುರಿ ಹೊಸ ಎಲೆಗಳು ಬರ್ತಾ ಇದೆ, ಎಲ್ಲ ಚಿಗುರು, ಇಡೀ ಮರದ ಎಲೆ ಉದುರಿಸ್ಬಿಡ್ತದೆ ಒಂದ್ಸಲ. ಅದು ಸುಮಾರು ಫೆಬ್ರವರಿ ಟೈಮ್ನಲ್ಲಿ ಪೂರ್ತಿ ಎಲೆ ಉದುರಿ ಒಂದೇ ಒಂದು ಎಲೆ ಇರೋದಿಲ್ಲ ಮರದ ಮೇಲೆ. ಈಗ ಎಲೆ ಬರ್ತಾ ಇದೆ. ನಾವು ಹೀಗೆ ಎಲೆ ಉದುರಿಸ್ಬೇಕಿದ್ರೆ ಎಣ್ಣೆಯನ್ನ ಮಾಡುವಂಥ ತೈಲವನ್ನ ಮಾಡಿ ಇಟ್ಕೊಳ್ತದೆ, ಕುಟಜ ತೈಲವನ್ನ ಮಾಡ್ತಾರೆ, ಅವಾಗ ಇದ್ರಲ್ಲಿ ಔಷಧಿ ಗುಣ ಹೆಚ್ಚಿಗೆ ಇರ್ತದೆ. ಇದರದ್ದು ನೀವು ಎಣ್ಣೆಯನ್ನ ಮಾಡಿದ್ರೆ ಪೂರ್ತಿ ನೀಲಿ ಬಣ್ಣದಲ್ಲಿ ಬ್ಲೂ ಕಲರ್ನ ಎಣ್ಣೆ ಆಗ್ತದೆ, ಶಾಯಿ ಕಣಂಗೆ ಕಾಣ್ತದೆ, ಇಂಕ್. ಅದಕ್ಕೆ ಹಳೆ ಕಾಲದಲ್ಲಿ ಇದನ್ನ ಇಂಕ್ ಮಾಡಲಿಕ್ಕೆ ಉಪಯೋಗಿಸ್ತಿದ್ರಂತ. ಇದ್ರ ಬೊಟನಿಕಲ್ ನೇಮು ರೈಟಿಯಾ ಟಿಂಕ್ಟೋರಿಯಾ ಅಂತ. ಟಿಂಕ್ಟೋರಿಯಾ ಅಂದ್ರೆ ಆ ಒಂದು ಬಣ್ಣ, ನೀಲಿ ಬಣ್ಣವನ್ನು ಕೊಡುವಂತಹದ್ದು ಹೇಳುದು ಆ ಬೊಟನಿಕಲ್ ನೇಮಲ್ಲಿ ಹೇಳಿರುವಂತಹದ್ದು. ಶ್ವೇತ ಕುಟಜಕ್ಕೆ ಹೊಲ್ಲರಿನ ಆ್ಯಂಟಿ ಡಿಸೆಂಟ್ರಿಕ ಅಂತ ಹೇಳಿದ್ರು, ಬೊಟನಿಕಲ್ ನೇಮಲ್ಲೇ ಹೇಳಿದ್ದಾರೆ, ಹೊಲ್ಲರಿನ ಆ್ಯಂಟಿ ಡಿಸೆಂಟ್ರಿಕ, ಡಿಸೆಂಟ್ರಿಯ ವಿರುದ್ಧವಾಗಿ ಕೆಲಸ ಮಾಡುವಂತಹದ್ದು ಅದು ಶ್ವೇತ ಕುಟಜ ಹೇಳುವಂತಹದ್ದು. ಕೃಷ್ಣ ಕುಟಜನ್ನು ಸಾಮಾನ್ಯವಾಗಿ ಬಣ್ಣ ತಯಾರು ಮಾಡಲಿಕ್ಕೆ ಉಪಯೋಗಿಸ್ತಿದ್ರು. ಇದರ ಬೇರು ಹಾಗೂ ಎಲೆಯನ್ನು ನಾವು ಸೋರಿಯಾಸಿಸ್ನಲ್ಲಿ ಉಪಯೋಗಿಸ್ತಾರೆ, ಸ್ಕಿನ್ ಪ್ರಾಬ್ಲಮ್ನಲ್ಲಿ. ಇದರ ಬೇರು ಹಾಗೂ ಎಲೆಯನ್ನು ಎಲೆಯನ್ನು ನಾವು ಅಭ್ಯಂಗಕ್ಕೆ ಕೂಡ ಯೂಸ್ ಮಾಡ್ಬೋದು, ಹಚ್ಚಲಿಕ್ಕೆ ಕೂಡ ಯೂಸ್ ಮಾಡ್ಬೋದು. ಇದನ್ನು ಆ ಪ್ರಮಾಣದಲ್ಲಿ ಯೂಸ್ ಮಾಡಿದ್ರಷ್ಟೇ ರಿಸಲ್ಟ್ ಚೆನ್ನಾಗಿ ಬರ್ತದೆ. ಒಂದು ಲೀಟರ್ ಎಣ್ಣೆ ಮಾಡಲಿಕ್ಕೆ ಒಂದು ಅರ್ಧ ಕೆ ಜಿ ಸೊಪ್ಪು ಆದರೂ ಬೇಕು. ಅಷ್ಟು ಸ್ಟ್ರಾಂಗ್ ಆಗಿದ್ದರೆ ಸ್ಕಿನ್ ಡಿಸೀಸ್ ಬೇಗ ಕಡಿಮೆ ಆಗುತ್ತೆ. ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ, ಒಂದು ಲೀಟ್ರ್ ಎಣ್ಣೆಗೆ ಒಂದು 50 ಎಲೆ ಹಾಕ್ತಾರೆ ಅಥವಾ 10 ಎಲೆ ಹಾಕ್ತಾರೆ. ಅಷ್ಟು ಹಾಕಿದ್ರೂ ಬಣ್ಣ ಬರ್ತದೆ, ಲೈಟ್ ಕಲರ್ ಬರುವಂಥದ್ದು.
ನಮ್ದು ಎಣ್ಣೆ ನೋಡ್ಬೋದು ಕುಟ ಜೊತೆ ಎಲ್ಲ ಮಾಡಿರ್ತಾರೆ, ಕಂಪ್ಲೀಟ್ ಬ್ಲೂ ಕಲರಲ್ಲಿ, ಇಂಕ್ ಕಲರಲ್ಲಿ ಇರ್ತದೆ, ಶಾಯಿ ಕಲರಲ್ಲಿ. ಕೆಲವೊಂದ್ಸಲ ಅದು ಈ ಉಗುರಿಗೆ ಈ ಉಗುರು ಸುತ್ತಾಗತ್ತೆ, ಇದ್ರ ಎಲೆಯನ್ನು ಅರೆದು ಹಚ್ಚುತ್ತೇವೆ, ಹಲ್ಲು ನೋವಾಗತ್ತೆ. ಕೆಲವೊಬ್ಬರು ಹಲ್ಲು ನೋವಿನ ಸೊಪ್ಪು ಅಂತ ಕೂಡ ಹೇಳ್ತಾರೆ ಅದಕ್ಕೆ. ಇದನ್ನು ಚೆನ್ನಾಗಿ ಜಗಿದು ಆ ಹಲ್ಲು ನೋವು ಜಾಗದಲ್ಲಿ ಇಟ್ಕೋತಾರೆ, ಮರಗಟ್ಸಿಬಿಡ್ತದೆ, ಅದು ಮರಗಟ್ಸಿ ಆ ಒಂದು ಹಲ್ಲು ನೋವನ್ನು ಕಡಿಮೆ ಮಾಡ್ತದೆ. ಖಾರ ಕೂಡ ಇರುತ್ತೆ ಸ್ವಲ್ಪ, ಎಲೆ ಇದು ತಿಂದರೆ ಸ್ವಲ್ಪ ಖಾರ ಕೂಡ ಇರುತ್ತೆ, ಅದನ್ನು ನಾವು ಹಲ್ಲು ನೋವು ಕೂಡ ಉಪಯೋಗಿಸ್ತೀವಿ. ಕೆಲವೊಬ್ಬರು ಇದಕ್ಕೆ ಹಲ್ಲು ನೋವಿನ ಸೊಪ್ಪು ಅಂತಲೂ ಕೂಡ ಹೇಳ್ತಾರೆ. ಹೀಗೆ ಉಪಯೋಗಗಳು ತುಂಬ ಇದೆ ಇದರದ್ದು. ಯಾವ್ಯಾವ ಸಮಸ್ಯೆ ನೋಡಿಕೊಂಡು ನಾವು ಉಪಯೋಗಿಸ್ಬೇಕು. ಉಗುರಿಗೆಲ್ಲ ಹಚ್ಚಿದಾಗ ಬಣ್ಣ ಹೋಗುವುದಿಲ್ಲ, ನೀಲಿ ಉಗುರಾಗಿಬಿಡ್ತದೆ, ನೇಲ್ಸ್ ಎಲ್ಲ ಬ್ಲೂ ಕಲರ್ ಆಗಿಬಿಡ್ತದೆ. ನೀವು ನೇಲ್ ಪಾಲಿಶ್ ಹಚ್ಚಿದಾಗ ಹೇಗೆ ಇದೆ ಅದೇ ಟೈಪಲ್ಲಿ ಕಂಪ್ಲೀಟ್ ಉಗುರಿನ ಬಣ್ಣನೇ ಚೇಂಜ್ ಆಗುವಂಥದ್ದು. ನಾವು ಕೆಲವೊಬ್ಬರು ಲೇಪವನ್ನು ಹಾಕ್ತೇವೆ, ನೇಲ್ ಬೆಡ್ ಇನ್ಫೆಕ್ಷನ್ ಎಲ್ಲ ಆದಾಗ ಉಗುರು ಕೂಡ ನೀಲಿ ಬಣ್ಣ ಆಗುವಂಥದ್ದು. ಕಾಸ್ಮೆಟಿಕ್ ಬಗ್ಗೆ ತುಂಬ ಕೇರ್ ಇರುವವರು ಇದನ್ನು ಯೂಸ್ ಮಾಡದೇ ಇದ್ರೆ ಬೆಸ್ಟು. ಅಂದ್ರೆ ವಾರಗಟ್ಟಲೆ ಆದರೂ ತೆಗಿಲಿಕ್ಕೆ ಆಗುದಿಲ್ಲ, ಹಾ ಹೋಗ್ತದೆ, ಒಂದು 8 ದಿವಸ ಆದ್ಮೇಲೆ ಹೋಗ್ತದೆ. ಆದ್ರೆ ಅವರಿಗೆ ನಾಳೆಗೆ ಏನೋ ಒಂದು ಪ್ರೋಗ್ರಾಮಿಗೆ ಹೋಗ್ಬೇಕು, ಉಗುರೆಲ್ಲ ಇನ್ನೊಮ್ಮೆ ಕಾಣತ್ತಲ್ಲ ಅಂತ ಯಾರು ಕೇಳು, ಆ ಟೈಪ್ ಕಾನ್ಶಿಯಸ್ ಇದ್ದವರು ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಲೇಪವನ್ನು. ಎಣ್ಣೆ ತೊಂದರೆ ಇಲ್ಲ, ಆಯಿಲ್ ಆ ಟೈಪ್ ಆಗೋದಿಲ್ಲ. ಫ್ರೆಶ್ ಲೇಪವನ್ನ ಮಾಡಿ ಹಚ್ಚಿದಾಗ ಕಲೆ ತೆಗಿಲಿಕ್ಕೆ ಆಗೋದಿಲ್ಲ. ಮತ್ತು ಇನ್ನು ಮೆಹಂದಿ ಹಚ್ಚದಂಗೆ, ಈ ಮೆಹಂದಿ ಹಚ್ಚಿದಾಗ ಹೇಗೆ ಕೆಂಪು ಕಲರ್ ಆಗತ್ತಾ, ಹಾಗೆ ಇದು ಸ್ವಲ್ಪ ಬ್ಲೂ ಕಲರ್ ಆಗುವಂಥದ್ದು. ಮೆಹಂದಿ ತೆಗಿಲಿಕ್ಕೆ ಬರುವುದಿಲ್ಲ ನೋಡಿ, ಒಂದ್ಸಲ ನೀವು ಹಚ್ಚಿದಾಗ. ನೇಲ್ ಪಾಲಿಶ್ ಏನಾದ್ರೆ ನೀವು ರಿಮೂವರ್ ಹಾಕರು ತೆಗಿಬಹುದು, ಆದರೆ ಮೆಹಂದಿ ಹಚ್ಕೊಂಡಾಗ ನೇಲಿಗೆ ನಾಳೆಗೆ ತೆಗಿಬೇಕು ಅಂತ ತೆಗಿಲಿಕ್ಕೆ ಆಗೋದಿಲ್ಲ ಅದನ್ನು. ಇದು ಹಾಗೆ ಇದು ಬ್ಲೂ ಕಲರಿಗೆ ಚೇಂಜ್ ಆಗುವಂಥದ್ದು. ಇದು ನಾವು ಹೇರ್ ಡೈಲ್ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇದರ ಇದನ್ನು ಇಂಡಿಗೋಫೆರ ಟಿಂಕ್ಟೋರಿಯಾ ಅಂತ ಇದೆ, ನೀಲಿನಿ ಗಿಡ ಇದೆ, ನೀಲಿನಿ ಗಿಡ, ಕೃಷ್ಣ ಕುಟಜ ಹಾಗೂ ಮೆಹಂದಿ ಮೂರನ್ನು ಕಾಂಬಿನೇಷನ್ ಮಾಡಿ ನ್ಯಾಚುರಲ್ ಹೇರ್ ಡೈ ಆಗಿ ಯೂಸ್ ಮಾಡ್ಬೋದು. ಮತ್ತು ಅರಿಶಿನ ಗೆಂಟಿಗೆ ಅಂತ ಒಂದು ಗಿಡ ಇದೆ, ಅದು ಕೂಡ ಕಪ್ಪು ಬಣ್ಣ ಕೊಡುವಂಥದ್ದು. ಹೀಗೆ ಮೂರ್ನಾಲ್ಕು ಕಾಂಬಿನೇಷನ್ ಮಾಡಿ ನಾವು ಹೇರ್ ಡೈ ಕೂಡ ಯೂಸ್ ಮಾಡ್ಬೋದು. ಹಳೆ ಕಾಲದಲ್ಲಿ ಬಟ್ಟೆ ಡೈಯಿಂಗ್ ಯೂಸ್ ಮಾಡ್ತಿದ್ರಂತ ಇದನ್ನು. ಇದರಲ್ಲೇ ಮತ್ತೊಂದು ವೆರೈಟಿ ಕೂಡ ಇದೆ, ಇದು ರೈಟಿಯಾ ಟಿಂಕ್ಟೋರಿಯಾ, ರೈಟಿಯಾ ಟೊಮೆಟೋಸ ಅಂತ ಕೂಡ ಮತ್ತೊಂದು ವೆರೈಟಿ ಇದೆ. ಅದು ಹಳದಿ ಬಣ್ಣ ಡೈ ಆಗತ್ತೆ, ಯೆಲ್ಲೋ ಕಲರ್ ಡೈ. ಹೀಗೆ ಬೇರೆ ಬೇರೆ ಡೈಯನ್ನು ಆಗಿನ ಕಾಲದಲ್ಲಿ ಉಪಯೋಗಿಸ್ತಿದ್ರು. ಸ್ಯಾಫ್ರಾನ್ ಡೈ ಇತ್ತು, ಯೆಲ್ಲೋ ಡೈ ಇತ್ತು, ಹೀಗೆ ಬೇರೆ ಬೇರೆ ಡೈಯನ್ನು ಆಗಿನ ಕಾಲದಲ್ಲಿ ನ್ಯಾಚುರಲ್ ಆಗಿ ಯೂಸ್ ಮಾಡ್ತಿದ್ರು. ಬ್ಲ್ಯಾಕ್ ಕಲರ್ದು, ಯೆಲ್ಲೋ ಕಲರ್ದು ಕೆಲವೊಂದಿಷ್ಟು ಇಟ್ಟುಕೊಂಡು ಅದರಿಂದ ಬೇರೆ ಬೇರೆ ಕಲರ್ಗಳನ್ನು ಕೂಡ ತಯಾರು ಮಾಡ್ಕೊಳ್ತಿದ್ರು. ಹೀಗೆ ಕುಟಜವನ್ನು ಬರೀ ಸೋರೆಸಿಸ್ ಅಷ್ಟೇ ಅಲ್ಲದೆ ನಾವು ಈ ಕಜ್ಜಿ ತೊನ್ನು ಈ ಫಂಗಸ್ ಇನ್ಫೆಕ್ಷನ್ ಅಂತ ಆಗುತ್ತೆ, ಫಂಗಲ್ ಇನ್ಫೆಕ್ಷನ್ನು, ಇಚಿಂಗ್ ಇರುವಂತಹದ್ದು, ಕೆಲವೊಬ್ಬರದ್ದು ಎಕ್ಸ್ಫೋಲೇಟಿನ್ ಡರ್ಮಟೈಟಿಸ್ ಇರುತ್ತೆ, ಎಕ್ಸಿಮ ಇರುತ್ತೆ, ಅವೆಲ್ಲದಕ್ಕೂ ಕೂಡ ಯೂಸ್ ಮಾಡ್ಬೋದು. ಆದರೆ ಅದರ ಸರಿಯಾದ ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು. ಕೆಲವೊಂದಕ್ಕೆ ನಾವು ಬೇರನ್ನು ಉಪಯೋಗಿಸ್ತೇವೆ, ಕೆಲವೊಂದಕ್ಕೆ ಎಲೆಯನ್ನು, ಕೆಲವೊಂದಕ್ಕೆ ಬಾರ್ಕನ್ನು, ಇದರ ಪಾಟ್ಸ್ ಅನ್ನು ಕೂಡ ಉಪಯೋಗಿಸುವಂಥದ್ದು. ಹೀಗೆ ಬೇರೆ ಬೇರೆ ರೀತಿ ಉಪಯೋಗ ಇದೆ. ನಮ್ಮ ಜೊತೆ ಡಾಕ್ಟರ್ ಸೋಮೇಶ್ವರ ಶರ್ಮ ಅವರು ಬಂದಿದ್ದಾರೆ. ನಮಸ್ತೆ ಮೇಡಮ್, ಬನ್ನಿ. ಒಪಿಡಿಲಿದ್ರು, ಒಪಿಡಿ ಮುಗಿಸಿ ಬಂದರು. ಕುಟಿಯೋದ್ರ ಬಗ್ಗೆ ಹೇಳ್ತಾ ಇದ್ದೆ ಮೇಡಮ್, ಕೇಳಿದೆ. ಇದು ಒಣಗಿದೆ, ಚಿಗ್ರತಾ ಇದೆ, ಎಲ್ಲ ಎಲೆ ಉದುರಿಸಿ, ಫುಲ್ ಎಲೆ ಉದುರಿತ್ತು, ಚಿಗ್ರತಾ ಇದೆ. ಇಲ್ಲಿ ಪಾಡ್ಸ್ ಆಗಿದೆ ನೋಡಿ, ಕಾಯಿ ಸಾಡಿಗೆ ಬಂದಿದೆ ನೋಡಿ. ಇದರಲ್ಲೂ ಸೇಮ್ ಅಜ್ಜಿಗಡ್ಡ ತರ ಅವತ್ತು ಇನ್ನೊಂದು ಕುಟಜದಲ್ಲಿ ತೋರಿಸಿದ್ದು ಅಲ್ವಾ, ಅದೇ ತರ. ಅದೇ ತೋರಿಸೋದು ಕೃಷ್ಣ ಕುಟಜನ, ಎರಡೂ ಇತ್ತು ಅಲ್ಲಿ, ಶ್ವೇತ ಕುಟಜ ಅಂತ ಕೃಷ್ಣ ಕುಟಜನ ಎರಡೂ ಇತ್ತು. ಇಲ್ಲಿ ಕೃಷ್ಣ ಕುಟಜ ಒಂದೇ ಇದೆ, ಆದ್ರೆ ಈ ಮರದ ಹತ್ರ ಬೇರೆ ಗಿಡಗಳು ಯಾವುದು ಸಾಧಾರಣಕ್ಕೆ ಸರ್ವೈವ್ ಆಗುದಿಲ್ಲ, ಅಷ್ಟು ಸ್ಟ್ರಾಂಗ್ ಇದು. ಇದು ಕಾಡಿನಲ್ಲೇ ಇರುವಂತಹದ್ದು, ಮೇಂಟೆನೆನ್ಸ್ ಎಲ್ಲ ತುಂಬಾ ಕಷ್ಟ ಇಲ್ಲ, ತುಂಬಾ ಈಸಿ. ಇದ್ರ ಕೆಳಗಡೆ ಸಾಧಾರಣ ಯಾವ ಗಿಡನೂ ಬೆಳೆಯುವುದಿಲ್ಲ, ಅಷ್ಟು ಬೇರೆ ಆ ನಮ್ನೆ ಇರ್ತದೆ ಇದ್ರದ್ದು. ಈ ಜಡೆ ಇದ್ದಂಗೆ ಫುಲ್ ಬೇರೆ ಇರ್ತದೆ, ಕೆಳಗಡೆ ಯಾವುದು ಅಂತ ದೊಡ್ಡ ಗಿಡ ಆಗಲಿಲ್ಲ ನೋಡಿ. ಇದರ ಸರೌಂಡಿಂಗ್ ಅಲ್ಲಿ ಇದ್ರ ಹೊರಗಡೆ ಆಗಿರುವಂತಹದ್ದು, ಅದ್ರ ಕೆಳಗಡೆಗೆ ಬೇರೆ ಯಾವುದೇ ಗಿಡಗಳಾಗೋದಿಲ್ಲ, ಅಷ್ಟು ಸ್ಟ್ರಾಂಗ್ ಬೇರೆ ಇರ್ತದೆ. ಈ ಬೇರೆ ಮತ್ತೊಂದು ಕೊಟ್ಟೆ ಪುಂ ಕುಟಜಕ್ಕೆ ಹೇಗೆ ಅಂತಂದ್ರೆ ಇಷ್ಟೆಲ್ಲ ಬೇರೆ ಇರೋದಿಲ್ಲ, ಬೇರೆಗಳು ಕಡಿಮೆ. ಕೃಷ್ಣ ಕುಟಜಕ್ಕೆ ಬೇರೆಗಳು ಸಿಕ್ಕಾಪಟ್ಟೆ ಇರುವಂತಹದ್ದು. ಕೆಲವೊಬ್ರದಕ್ಕೆ ಹಾಲೆ ಅಂತ ಕೂಡ ಹೇಳ್ತಾರೆ, ಈ ಬೀಳ್ಸೀಮೆ ಕಡೆಗೆ ಕೆಲವೊಬ್ರಿಗೆ ಹಾಲೆ ಅಂತ ಕೂಡ ಹೇಳ್ತಾರೆ. ಯಾಕೆಂತಂದ್ರೆ ಇದು ನೋಡ್ಲಿಕ್ಕೆ ಈ ಟೈಪ್ ಬಿಳಿ ಬಣ್ಣದಲ್ಲಿರುತ್ತೆ ಅಂತ,
ಮತ್ತೆ ಕಚ್ಚ ಹಾಕ್ರೆ ಹಾಲು ಬರುತ್ತೆ ಅಂತ. ಹೌದು, ಎಲೆಯಲ್ಲೂ ನೀವು ನೋಡ್ಬೋದು ತುಂಬಾ ನೈಸ್ ಇದೆ, ಮತ್ ರಶ್ ಲೈಟ್ ವೇಟ್ ಇದು. ಇದನ್ನ ಬಯಲುಸೀಮೆ ಕಡೆಗೆ ಬೊಂಬೆನ ತಯಾರಿಸ್ಲಿಕ್ಕೆ, ಆಟ ಸಾಮಾನು ತಯಾರಿಸ್ಲಿಕ್ಕೆ ಉಪಯೋಗಿಸ್ತಾರಂತೆ. ತುಂಬಾ ಲೈಟ್ ವೇಟ್ ಟಿಂಬರ್ ಇದು. ಇದು ಇಲ್ಲಿ ಹೀಗೆ ಬೆಳೆದಿದೆ, ಕೆಲ ಕಾಡುಗಳೆಲ್ಲ ದೊಡ್ಡ ನಾಟ್ ಆಗತ್ತೆ. ಇದನ್ನ ಬೊಂಬೆಗಳನ್ನು ತಯಾರಿಸ್ಲಿಕ್ಕೆ, ಆಟ ಸಾಮಾನು ತಯಾರಿಸ್ಲಿಕ್ಕೆ ತುಂಬಾ ಲೈಟ್ ವೇಟ್ ಇದೆ, ಮತ್ತೆ ಒಡೆಯೋದಿಲ್ಲ ಅಷ್ಟು ನಾರಿನಂಶ ಇರೋದ್ರಿಂದ ಹೊತ್ತಾಕಿದ್ರೆ ಒಡೆಯೋದಿಲ್ಲ, ತುಂಬಾ ಹಗುರ ಇದೆ. ಮತ್ತೆ ಮಕ್ಕಳು ಬಾಯಿಗೆ ಹಾಕಿದ್ರು ಏನು ತೊಂದರೆ ಇಲ್ಲ, ಔಷಧಿ ಗುಣನೇ ಇರೋದಕ್ಕೆ. ಅದಕ್ಕಾಗಿ ಇದನ್ನ ತುಂಬಾ ನೈಸ್ ಇದೆ, ಸ್ಮೂತ್ ಇದೆ. ಇದು ಕೆಲವರು ಹಾಲೆ ಅಂತ ಕೂಡ ಹೇಳ್ತಾರೆ, ಆದರೆ ಈ ಹಾಲೆ ಬೇರೆ, ಸಪ್ತಪರ್ಣಿ ಹೇಳುವಂಥದ್ದು ಬೇರೆ. ಎರಡರದ್ದು ಔಷಧಿ ಗುಣಗಳು ಬೇರೆ ಬೇರೆ ಇದೆ. ಆಯಾ ಏರಿಯಾಕ್ಕೆ ತಕ್ಕಂತೆ ಕನ್ನಡ ಹೆಸರು ಚೇಂಜ್ ಆಗ್ತಾ ಹೋಗುತ್ತೆ, ಸಂಸ್ಕೃತ ಹೆಸರು ಚೇಂಜ್ ಆಗೋದಿಲ್ಲ. ಅಂದ್ರೆ ಅವರವರ ಜಾಗದಲ್ಲಿ ಅವರವರ ಪದ್ಧತಿಗೆ ಅನುಗುಣವಾಗಿ ಬೇರೆ ಬೇರೆ ರೀತಿಯ ಹೆಸರು ಬರುವಂಥದ್ದು. ಈಗ ಇಲ್ಲೇ ನೀವು ನಿಂತರು ಸುಮಾರಿಷ್ಟು ಬೇರೆ ಬೇರೆ ಗಿಡಗಳನ್ನ ನೀವು ನೋಡ್ಬೋದು. ಎಲ್ಲ ಎಲೆ ಉದುರಿದೆ ನೋಡಿ, ಎಲ್ಲ ಕುಟಜಿದ್ದೆ ಎಲೆ, ಇವೆಲ್ಲ ಕುಟಜ ಎಲೆನೆ ಎಲ್ಲ ಹೆಕ್ಸ್ಬೇಕು. ಈಗ ಹೆಕ್ಸಿದ ಬೆಳೆ ಎಣ್ಣೆ ಮಾಡಬೇಕು. ಇದು ಕಾಂಚನಾರ ನೋಡಿದ್ರೆ ಯಾವ ಗ್ಲಾಂಡ್ ಕಂಡಂಗೆ ಕಂಡ ಹೇಳಿದ್ದು ನೋಡ್ದಾಗತ್ತೆ. ಥೈರಾಯ್ಡ್, ಥೈರಾಯ್ಡ್ ಸಂಬಂಧ ಸಮಸ್ಯೆಗಳಿಗೆ ಕಾಂಚನಾರವನ್ನು ಉಪಯೋಗಿಸುವಂತಹದ್ದು. ಫುಲ್ ಹೂವಾಗಿ ಬಿದ್ದಿದೆ ನೋಡಿ ಅಲ್ಲಿ, ಅದು ದೊಡ್ಡ ಮರ ಆ ಕಡೆಗಿರುವಂತಹದ್ದು ಕಾಂಚನಾರದ್ದು. ಅಲ್ಲಿ ಕೋಲ್ಜಿನ್ ಕಟ್ಟಿದೆ ಕಾಣುತ್ತೆ, ಇದೆಯಾ ಕೋಲ್ಜಿಯನ್ನು? ತುಂಬಾ ರೇರು, ಈಗ ನೋಡ್ಲಿಕ್ಕೆ ಸಿಗೋದೇ ಕಷ್ಟ ಕೋಲ್ಜಿಯನ್ ಎಲ್ಲ. ಹ, ಜನ ಇಡೋದಿಲ್ಲ, ಏನ್ ಮಾಡೋದು. ಅದು ಇಲ್ಲಿ ಹಾಸ್ಪಿಟಲ್ ಮುಂದಾಗೋದಕ್ಕೆ ಇಲ್ಲಿ ಇದೆ, ಅದು ಬೇರೆ ಎಲ್ಲರಾದ್ರೆ ಯಾರಾದ್ರೂ ತಕೊಂಡು ಹೋಗ್ತಿದ್ರು. ಅದನ್ನ ತುಂಬಾ ಜನ ನೋಡ್ತಾ ಇರ್ತಾರೆ, ಅದೇ ಕೋಲ್ಜನ್ ಇದೆಯಲ್ಲ, ಕೋಲ್ಜನ್ ಇದೆಯಲ್ಲ ಅಂತ. ತುಂಬಾ ರುಚಿ ಕೂಡ ಅದರದ್ದು ಜೇನುತುಪ್ಪ. ಹಾ, ಎಲ್ಲ ಎಂಡೇಂಜರ್ಡ್ ಸ್ಪೀಶೀಸ್. ಇದು ಕಾಂಚನಾರ ಅಂತ, ಅಲ್ಲೆಲ್ಲ ಹೂ ಬಿದ್ದಿದೆ ಥೈರಾಯ್ಡ್ ಗ್ರಂಥಿಗೆ. ಇಲ್ಲಿ ದೊಡ್ಡ ಮರ ಇದೆ, ನೀವು ನೋಡ್ಬೋದು. ಅವುಗಳ ಹೂವನ್ನು ಕೂಡ ನಾವು ಔಷಧಿಗೆ ಉಪಯೋಗಿಸಬಹುದು. ಅವುಗಳ ಹೂವನ್ನ ನಾವು ಗುಲಾಬಿ ಹೂವಿನ ಗುಲ್ಕನ್ ಮಾಡ್ತೇವ, ಹಾಗೆ ಗುಲ್ಕನ್ ಮಾಡಬಹುದು, ಅದನ್ನ ಗುಲ್ಕನ್ ಮಾಡಿ ಉಪಯೋಗಿಸಬಹುದು. ಹಾಗೆ ಕೂಡ ಹೇಳ್ತಾರೆ, ನೋಡ್ಲಿಕ್ಕೆ ಆ ಟೈಪ್ ಇರತ್ತೆ ಅಂತ, ಪಾದ ಟೈಪ್ ಇರತ್ತೆ ಅಂತ ಹೇಳುವಂತ. ಅದ್ರಲ್ಲಿ ಎರಡ್ಮೂರು ವೆರೈಟಿ ಇದೆ. ಕೆಲವರು ಮಂದಾರ ಅಂತ ಹೇಳ್ತಾರೆ, ಕಾಂಚನಾರ ಅಂತ ಹೇಳ್ತಾರೆ. ಆ ಹೂವಿನ ಮೇಲೆ ಕೆಲವೊಂದು ಬಿಳಿ ಹೂವಿನಿದೆ, ಹಳದಿ ಹೂವಿನಿದೆ. ಮಂದಾರ ಹೇಳುವಂತಹದ್ದು ಬೇರೆ, ಅದನ್ನ ಔಷಧಿ ಉಪಯೋಗಿಸೋದಿಲ್ಲ. ಕಾಂಚನಾರ ಹೇಳುವಂತದ್ದು ಪಿಂಕ್ ಕಲರ್ ಅಲ್ಲಿ ಹೂವಾಗುವಂತದ್ದು. ಹೌದು ನೋಡಿ, ಇದು ಎಡಿಬಲ್ ಕೂಡ. ಹೌದು, ಮತ್ತೆ ಈ ಪ್ರಕೃತಿಯಲ್ಲಿನ ಕಲರ್ ಕಾಂಬಿನೇಷನ್ ನೋಡಿ ಅಲ್ವಾ, ಬಹುಶಃ ಇದನ್ನ ನಾವು ಡ್ರಾ ಮಾಡ್ಲಿಕ್ಕೂ ಎಷ್ಟು ಕಷ್ಟ ಆಗ್ಬೋದು, ಎಷ್ಟು ಸಟಲ್ ಆಗಿದೆ. ಸ್ವಲ್ಪ ಸ್ವೀಟ್ ಇರ್ತದೆ, ಇದು ತಿನ್ಬಹುದು. ಇದನ್ನ ತಿಂದ ಎಲ್ರಿ ಸರ್ಕ್ಯುಲೇಟ್ ಮಾಡಿ ಎಲ್ಲರೂ ತಿನ್ಬಹುದು, ಏನ್ ತೊಂದರೆ ಅಲ್ಲ. ವಿರೇಚನದವರು ಒಂದು ಹೂ ತಿಂದ್ರೆ ಏನಾಗುದು. ಮತ್ತೆ ಇದು ಹೀಗೆ ಹೂವಲ್ಲ, ಹೂವಿನ ಶೇಪ್ ತೋರಿಸ್ತೀನಿ. ಅದು ಐದಾರು ಪೆಟಲ್ ಸೇರಿ ಇರತ್ತೆ, ಮೇಲ್ ಮರದ ಮೇಲ್ ನೋಡಿ. ಆಮೇಲೆ ನೀವು ಅಲ್ಲಿ, ಹಾ ಇದು ಒಂದು ಪೆಟಲ್ ಉದುರಿರೋದು ಮೇಲೆ ಕಾಣಿಸ್ತಿದ್ರೆ ಹೂವಿಂದು ನೀವು ಗುಲ್ಕನ್ ಟೈಪ್ ಮಾಡ್ಬೋದು, ಪಾಟ್ಸ್ ಇಂದು ಎಳೆ ಪಾಟ್ಸ್ ಇಂದು ನೀವು ಪಲ್ಯ ಮಾಡ್ಬೋದು, ಚಟ್ನಿ ಮಾಡ್ಬೋದು. ಯಾರಿಗೆ ಹಾರ್ಮೋನ್ ಸಂಬಂಧಿ ಸಮಸ್ಯೆಗಳಿದೆಯಾ, ಎಲ್ಲಿ ಎಲ್ಲಿ ಈಗ ಬರೀ ಥೈರಾಯ್ಡ್ ಗ್ಲ್ಯಾಂಡ್ ಅಷ್ಟೇ ಅಂತ ಅಲ್ಲ, ಎಲ್ಲಿ ಗಡ್ಡೆ ಇರುವಂತವ್ರು ಅಥವಾ ಪಿ ಸಿ ಓ ಡಿ ಪ್ರಾಬ್ಲಮ್ ಇರುವಂತವ್ರು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುವಂತವ್ರು, ಮುಟ್ಟಿನ ಸಂಬಂಧ ಸಮಸ್ಯೆ ಇದ್ದವರು ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಕಾಂಚನಾರ ಅನ್ನೋದು ದೇಹದಲ್ಲಿ ಯಾವುದೇ ಅಂಗದಲ್ಲಿ ಗಡ್ಡೆಗಳಾದ್ರೂ ಅದನ್ನ ಕರಗಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಯೂಸ್ಫುಲ್ ಪಾರ್ಟ್ ಅಂದ್ರೆ ಅದ್ರ ಬಾರ್ಕ್ಸ್, ನೀವು ನೋಡಬಹುದು ಅದೆಲ್ಲ ಬಾರ್ಕ್ ತೆಗೆದು ಕಾಣಿಸ್ತಾ ಇದೆ ನೋಡಿ. ಋತುಗಳಿಗೆ ಅನುಸಾರವಾಗಿ ನಾವು ಬಾರ್ಕ್ ಅನ್ನ ಹಾರ್ವೆಸ್ಟ್ ಮಾಡುವಂತದ್ದು. ಕಷಾಯ, ಕ್ವಾತಚೂರ್ಣ, ಕ್ವಾತಚೂರ್ಣವನ್ನು ಮಾಡ್ತಾರೆ, ಕ್ವಾತಚೂರ್ಣ ಗುಳಿಗೆಯನ್ನ ಮಾಡ್ತಾರೆ. ಕಾಂಚನಾರ ಗುಗ್ಗುಳ ಅಂತ ನಿಮ್ಗೆ ಸಿಗತ್ತಲ್ಲ ಅಂಗಡಿಯಲ್ಲ, ಕಾಂಚನಾರದಿಂದ ಮಾಡುವಂತದ್ದು, ಕಾಂಚನ ಬಾರ್ಕ್ ಇಂದ ಮಾಡುವಂತದ್ದು. ಎಲ್ರಿ ಸರ್ಕ್ಯುಲೇಟ್
ಬೀಜದಿಂದ ಪಾಟ್ಸ್ ಅನ್ನು ಹಾಕಿದ್ರೆ ಆಗುತ್ತೆ. ಅದು ಈ ನಿಮಗೆ ಅವರೇಕಾಳು ಸೋಡಿಗೆ ಎಲ್ಲ ಬರ್ತದಲ್ಲ ಅದೇ ತರ ಇರ್ತದೆ. ಅದರ ಸೋಡಿಗೆ ತುಂಬಾ ಟೇಸ್ಟಿ ಆಗುತ್ತೆ. ಅದರದ್ದು ಗೊಜ್ಜು ಮಾಡಬಹುದು, ಪಲ್ಯ ಮಾಡಬಹುದು. ಎಳೆಯದಿರಬೇಕು, ಎಳೆಯದಿದ್ದಾಗ ಅದರದ್ದು ಪಾಟ್ಸ್ ಗಳು ಅವರೇಕಾಯಿ ಪಾಟ್ ತರನೇ ಇರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಇದು ಶ್ರೀಗಂಧ, ಅದು ಶ್ರೀಗಂಧನೇ, ಇದು ಶ್ರೀಗಂಧನೇ. ಹಣ್ಣಾಗಿದೆ ನೋಡಿ, ಇಲ್ಲಿ ಹಣ್ಣು ತಿನ್ನಬಹುದು. ಹಕ್ಕಿಗಳಿಗೆ ತುಂಬಾ ಪ್ರೀತಿ ಇದು ಶ್ರೀಗಂಧದ ಹಣ್ಣು. ಇದರ ವಿಶೇಷತೆ ಏನು ಅಂತಂದ್ರೆ ಇದು ಹಕ್ಕಿ ತಿಂದು ಡೈಜೆಷನ್ ಆಗಿ ಹಿಕ್ಕೆಲ್ ಹಾಕಿದಷ್ಟೇ ಗಿಡ ಆಗುತ್ತದೆ, ಹಾಗೆ ಸುಮ್ ಸುಮ್ನೆ ಗಿಡ ಆಗುದಿಲ್ಲ. ಅಥವಾ ಟ್ರೀಟ್ ಮಾಡಿ ಹಾಕಬೇಕು ಅಂತ ಹೇಳ್ತಾರೆ ಸಮ್ ಇಲ್ಲ ಇಲ್ಲ ಅಂತಂದ್ರೆ. ಯಾಕೆ ಗೊತ್ತಾ, ಈಗ ಲ್ಯಾಬ್ ಅಲ್ಲಿ ಏನು ನೀವು ಟ್ರೀಟ್ ಮಾಡುವಂತದ್ದು ಇರ್ತದೆ, ಅದಕ್ಕೆ ಈ ಬೀಜಕ್ಕೆ ಲ್ಯಾಬ್ ಅಟ್ಮಾಸ್ಫಿಯರ್ ಅಂತ ನಾವು ಹೇಳ್ತೀವಿ. ಅಲ್ಲಿ ಕೆಲವೊಂದಿಷ್ಟು ಸರ್ಟನ್ ಟೆಂಪರೇಚರ್ ಅಲ್ಲಿ ಅದನ್ನ ಟ್ರೀಟ್ ಮಾಡುವಂಥದ್ದು. ಸೊ ಅದು ನಮ್ಮ ದೇಹದೊಳಗೆ ಹೋದಾಗ, ಅದರಲ್ಲೂ ಎಸ್ಪೆಷಲಿ ಹಕ್ಕಿಗಳ ಪ್ರಾಣಿಗಳ ದೇಹದಲ್ಲಿ ಹೋದಾಗ ಅವುಗಳ ಇಂಟೆಸ್ಟೈನ್ ದಾಟಿ ಅದು ಬರ್ಬೇಕಂದಾಗ ದೇಹದೊಳಗಿನ ತಾಪಮಾನ ಇರುತ್ತಲ್ವಾ, ಆ ಒಂದು ಅಟ್ಮಾಸ್ಫಿಯರ್ ಏನಿದೆ ಆ ಬೀಜವನ್ನ ನೆಕ್ಸ್ಟ್ ಇದಕ್ಕೆ ರೀಜನರೇಟ್ ಮಾಡ್ಲಿಕ್ಕೆ, ರಿಪ್ರೊಡ್ಯೂಸ್ ಮಾಡ್ಲಿಕ್ಕೆ ಕೆಪೇಬಲ್ ಆಗಿ ಮಾಡುತ್ತೆ. ಅದ ಹಾಗಾಗಿ ಗಿಡ ಆಗುತ್ತೆ, ಇಲ್ಲ ಅಂದ್ರೆ ಗಿಡ ಆಗಲ್ಲ ಅದು. ಹಾಗೆ ಸೊ ಸುಂದರವಾದ ಗಂಧದ ಹೂವು. ಎಲ್ಲ ಗಂಧ ಚಕ್ಕೆ ಬಗ್ಗೆ ಕೇಳಿರ್ತೀರಾ, ಹೂಗಳನ್ನ ನೋಡಿ ಹಣ್ಣುಗಳನ್ನ. ಕನಿಷ್ಠ ಒಂದ್ 16 ವರ್ಷ ಆದ್ರೂ ಆಗ್ಬೇಕು, ಬೆಳಿಬೇಕು. ಇವೆಲ್ಲ 1 ವರ್ಷ 2 ವರ್ಷದ ಗಿಡ ಅಷ್ಟೇ. ಅವ್ರು ಕೇಳ್ತಾ ಇದ್ದ ಕೆಲವೊಂದು ಶ್ರೀಗಂಧಕ್ಕೆ ಒರಲೆ ಬಂದಿದೆ ತೆಗಿಲಿಲ್ವಾ ಅಂತ. ಒರಲೆ ಬಂದಿದ್ದು ಆ ಡೆಡ್ ಸ್ಕಿನ್ ಅನ್ನ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ, ಹೊರತು ಬೇರೆ ಏನು ಅಲ್ಲ. ಮರನೇ ಸಾಯಿಸೋದಿಲ್ಲ ಅದು, ಅದರಿಂದ ತೊಂದರೆ ಇಲ್ಲ. ನ್ಯಾಚುರಲ್ ಆಗಿ ಬರುವಂತಹದ್ದು ಅದನ್ನು. ಕೆಲವೊಂದಕ್ಕೆ ಒರಲೆ ಬರ್ತದೆ, ತಿಂತದೆ, ಅದೇನು ಪ್ರಾಬ್ಲಮ್ ಇಲ್ಲ. ಅದೆಲ್ಲ ನೈಸರ್ಗಿಕ, ನೀವಲ್ಲಿ ನೋಡ್ಬೋದು ಮೇಲ್ಗಡೆ ಫುಲ್ ಒರಲೆ ಬಂದಿದೆ ಅಲ್ಲಿ. ಇದಕ್ಕೆ ಬರಲಿಲ್ಲ, ಕೆಲವೊಂದು ಮರಕ್ಕೆ ಬರ್ತದೆ ಹಾಗೆ. ಬಟ್ ಅದಕ್ಕೇನು ಸಮಸ್ಯೆ ಇಲ್ಲ, ಮರಕ್ಕೇನು ಪ್ರಾಬ್ಲಮ್ ಆಗೋದಿಲ್ಲ ಆ ಟೈಪ್ ಇದು ಮಾಡೋದ್ರಿಂದ. ಅವುಗಳ ರಕ್ಷಣೆಗೆ ಅಂತಲೇ ಇರುವಂಥದ್ದು. ಕೆಲವೊಂದು ಬೇರೆ ಬೇರೆ ಹುಳುಗಳು ಬಂದಾಗ ಅವುಗಳ ರಕ್ಷಣೆಗೆ ಅಂತಲೇ ಇರುವಂಥದ್ದು, ಏನು ಸಮಸ್ಯೆ ಇಲ್ಲ. ಈ ಹುತ್ತದೊಳಗಡೆನೆ ಮರ ಇರೋದಿಲ್ವಾ, ಏನು ಸಮಸ್ಯೆ ಇಲ್ಲ ಅದು, ಅದಕ್ಕೇನು ತೊಂದರೆ ಇಲ್ಲ. ಶ್ರೀಗಂಧದ ಉಪಯೋಗ ಬಗ್ಗೆ ಹೇಳ್ತಾ ಹೋದ್ರೆ ಅದು ಲಿಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟಿದೆ. ಒಂದು ಪೂಜೆಗೆ ಉಪಯೋಗಿಸುವಂತಹದ್ದು, ಪಿತ್ತ ಶಮನವಾಗಿ ಯೂಸ್ ಮಾಡುವಂತಹದ್ದು, ಹೀಟನ್ನು ಕಡಿಮೆ ಮಾಡಲಿಕ್ಕೆ. ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಶ್ರೀಗಂಧ ಕಾರ್ಡ್ ಇರಲೇಬೇಕು ಅಂತ ಹೇಳ್ತೇವೆ ನಾವು. ಯಾಕೆಂತಂದ್ರೆ ಅಷ್ಟೇ ಅಲ್ಲದೆ ಈ ಶ್ರೀಗಂಧವನ್ನ ತೆಗೆದು ನಾವು ತೀರ್ಥದಲ್ಲಿ ಅಥವಾ ದೇವರಿಗೆ ಅದರ ಆಲೇಪವನ್ನು ಮಾಡಿ ಅದರ ನಂತರ ನಾವೇನು ಬಳಕೆ ಮಾಡ್ತೀವಲ್ವಾ, ಅದು ಯಾಕೆ ಅಂತಂದ್ರೆ ನಮ್ಮ ದೇಹದಲ್ಲಿನ ಇಮ್ಯುನಿಟಿ ಹಾಗೂ ಸ್ಟೆಮಿನಾವನ್ನು ಹೆಚ್ಚಿಸಲಿಕ್ಕೆ ಕೂಡ ಇದು ಸಹಕಾರಿ. ಎಷ್ಟೋ ದೇಶಗಳಲ್ಲಿ, ಚೀನಾದಂತಹ ದೇಶಗಳಲ್ಲಿ ಒಲಿಂಪಿಕ್ಸ್ಗೆ ಹೋಗೋರಿಗೆಲ್ಲ ಇವಾಗ ಚಂದನದ ಪೇಸ್ಟನ್ನು ಅಥವಾ ಚಂದನದ ಕ್ಯಾಪ್ಸೂಲ್ಗಳನ್ನು ಅವರೇ ಕೊಡ್ತಿದ್ದಾರೆ, ನೀವು ತಿನ್ನಲೇಬೇಕು. ಯಾಕಂದರೆ ಅಥ್ಲೆಟಿಕ್ಸ್ಗಳಿಗೆ ಚೆನ್ನಾಗಿ ಸ್ಟೆಮಿನಾ ಬರಬೇಕು, ಬಾಡಿ ಬಿಲ್ಡ್ ಆಗಬೇಕು, ಸ್ಟ್ರೆಂಥ್ ಟ್ರೈನಿಂಗ್ ಆಗಬೇಕಂದಾಗ ಅಲ್ಲಿ ಚಂದನ ಕೊಡಲೇಬೇಕು ಅಂತ ಎಷ್ಟೋ ದೇಶಗಳಲ್ಲಿ ಈಗಾಗಲೇ ಬಳಕೆಯಲ್ಲಿದೆ. ನಾವು ಭಾರತೀಯರು ಮೊದಲಿಂದ ಅದನ್ನ ಬಳಸ್ತಾ ಇದ್ದವರು. ನಾವು ಭಾರತೀಯರು ಪ್ರತಿನಿತ್ಯ ಬೆಳಗಾದರೆ ಮನೆಯಲ್ಲಿ ಗಂಧ ತೇಯದೆ, ಚಂದನ ಹಾಗೂ ಶ್ರೀಗಂಧ ಇಲ್ಲದೆ ದೇವರ ಪೂಜೆನೇ ಆಗ್ತಾ ಇರಲಿಲ್ಲ ಅಲ್ವಾ. ನೋಡಿ, ಇಲ್ಲಿ ನೀವು ಬೇರೆ ಬೇರೆ ಭಾಗದಿಂದ ಬಂದವರಿದ್ದೀರಾ, ಕರ್ನಾಟಕದಲ್ಲೇ ಬೇರೆ ಬೇರೆ ಭಾಗದಿಂದ, ಬಟ್ ಎಲ್ಲ ಭಾಗದಲ್ಲೂ ಗಂಧದ ಬಳಕೆ ಅನ್ನೋದು ಸಾಮಾನ್ಯವಾಗಿ ಇದ್ದಂಥದ್ದು. ಯಾಕಂತಂದ್ರೆ ಅದು ನಮ್ಮ ಆರೋಗ್ಯಕ್ಕಿರೋ ಬೆನಿಫಿಟ್ ಅನ್ನು ನೋಡಿ ಅದನ್ನ ಪೂಜೆಯಲ್ಲಿ ಬಳಸಿದ್ದು. ಖಂಡಿತ ಕುಡಿಬಹುದು ದೇವ, ಅದರಲ್ಲೂ ದೇವರಿಗೆ ಆಲೇಪನೆ ಮಾಡಿ ನಾವು ಹಚ್ಚೋದು ಯಾಕೆ ಅಂತಂದ್ರೆ, ದೇವರ ಆಲೇಪನೆ ಮಾಡಿದಾಗ ದೇವರ ಮೂರ್ತಿ ಯೂಶ್ವಲಿ ಶಿಲೆಗಳಿಂದ ಆಗಿರುವಂಥದ್ದು, ಬೇರೆ ಬೇರೆ ಶಿಲೆಗಳಿಂದ ಆಗಿರುತ್ತೆ. ಆ ಶಿಲೆಗಳ ಮೇಲೆ ಅದನ್ನ ಲೇಪ ಮಾಡಿ ಮತ್ತೆ ಅದರ ಅಭಿಷೇಕ ಮಾಡಿ ಅದನ್ನ ತೀರ್ಥ ಅಂತ ನಾವು ತಗೊಂಡಾಗ ಏನಾಗುತ್ತೆ, ಅದು ಒಳ್ಳೆ ಎಲ್ಲ ಮಿನರಲ್ಸು ಅದರಲ್ಲಿ ಬರುತ್ತೆ, ಹಾಗೆ ಔಷಧಿಯೂ ಬರುತ್ತೆ. ಹಾಗಾಗಿ ತೀರ್ಥ ಸೇವನೆಯಿಂದ ರೋಗನಾಶ ಅಂತ ಅಂದಾಗ ಆ ತೀರ್ಥ ಸೇವನೆ, ಆ ತೀರ್ಥ ಹೇಗಿರಬೇಕು, ಈ ರೀತಿಯಾಗಿರಬೇಕು. ಅದಕ್ಕಾಗಿ ಇದನ್ನು ಪ್ರತಿನಿತ್ಯ ಸೇವನೆ ಮಾಡ್ತಾ ಇರುವಂಥ ರೂಢಿ, ಮೊದಲು ಪ್ರತಿನಿತ್ಯ ತೀರ್ಥ ತಗೋಬೇಕು ಅಂತ ಇದ್ದಿದ್ದು ಹಾಗೆ. ಆದರೆ ನಾವು ಡೋಸೇಜ್ ಕೂಡ ಲೆಕ್ಕದಲ್ಲಿ ಇಟ್ಕೋಬೇಕು. ಯಾವುದನ್ನೇ ಆದ್ರೂ ಒಳ್ಳೆಯದು ಅಂದ ತಕ್ಷಣ ಅಥವಾ ಈಗ ಮನೆಯಲ್ಲಿ ಇದೆ ಅಂದ ತಕ್ಷಣ ದಿನ ಗಂಧದ ಕೊರಡನ್ನು ತೆಗೆದು ತೆಗೆದು ಮೇ ಬಿ 2-3 ಚಮಚಗಟ್ಟಲೆ ತಿಂದರೆ, ಯಾಕಂದ್ರೆ ಇದೆ, ಅವಾಗ ಚಿಕ್ಕವರಿದ್ದಾಗ ಸಿಗ್ತಿರ್ಲಿಲ್ಲ, ಕೊಡಿ ಅಂದರೂ ಕೊಡ್ತಿರ್ಲಿಲ್ಲ. ಇವಾಗ ಮನೇಲಿ ಇದೆ ಅಂತ 2-3 ಚಮಚ ಮನಸ್ಸಿಗೆ ಬಂದ ಹಾಗೆ ಬಳಕೆ ಮಾಡೋದು ಸೂಕ್ತ ಅಲ್ಲ. ಯಾವ್ಯಾವುದನ್ನು ಯಾವ್ಯಾವ ಕ್ರಮದಲ್ಲಿ ಯಾವ ಸಮಯದಲ್ಲಿ ಎಷ್ಟು ಡೋಸೇಜಲ್ಲಿ ಬಳಸಬೇಕೋ ಹಾಗೆ ಬಳಸಿದ್ರೆ ಮಾತ್ರ ಔಷಧಿ.
ಯಾವತ್ತು ನೆನ್ಪಿಟ್ಕೊಳ್ಳಿ, ವಿಷ ಅಥವಾ ಅಮೃತಕ್ಕೆ ವಿಷ ಯಾವುದು ಅನ್ನೋದಕ್ಕೆ ಕ್ವಶನಿಗೆ ಆನ್ಸರು ಒಂದಿಷ್ಟು ಸರ್ಟನ್ ಲಿಸ್ಟ್ಗಳಿಲ್ಲ. ಇಂತಿಂಥ ಇಂತಿಂಥ ವಸ್ತುಗಳು ವಿಷ ಅಂತಿಲ್ಲ. ದತ್ತೂರ ವಿಷಗಳಲ್ಲಿ ವಿಷ ಆದರೂ ಕೂಡ ಅದನ್ನ ಔಷಧಿಯಾಗಿ ನಾವು ಬಳಸ್ತೀವಿ. ಯಾಕೆ? ಯಾಕಂದರೆ ದತ್ತೂರವನ್ನು ಕೂಡ ವಿಷದಂತಹ ದ್ರವ್ಯವನ್ನು ಕೂಡ, ಅಥವಾ ದತ್ತೂರ ಒಂದು ಎಕ್ಸಾಂಪಲ್ ಅಷ್ಟೇ, ಅಂತಹ ಎಷ್ಟೋ ದ್ರವ್ಯಗಳು, ವಿಷದಂತಹ ಎಷ್ಟೋ ದ್ರವ್ಯಗಳು ಕೂಡ ಮಿನಿಮಮ್ ಡೋಸಲ್ಲಿ ಸರಿಯಾದ ವಸ್ತುಗಳ ಜೊತೆ ಕಾಂಬಿನೇಷನಲ್ಲಿ ಅಥವಾ ಸರಿಯಾದ ಫಾರ್ಮಲ್ಲಿ, ಕೆಲವೊಂದು ಕಷಾಯ ರೂಪದಲ್ಲಿ, ಕೆಲವೊಂದು ಚೂರ್ಣ ರೂಪದಲ್ಲಿ, ಈ ರೀತಿಯಲ್ಲಿ ನಾವು ಬಳಸಿದಾಗ ಅದು ಅಮೃತಕ್ಕೆ ಸಮಾನ ಆಗುತ್ತೆ. ಹಾಗೆಯೇ ಅಮೃತದಂತಹ ಎಷ್ಟೋ ವಿಷಯಗಳು, ಆದರೆ ಅದನ್ನು ಅತಿಯಾಗಿ ಬಳಸಿದಾಗ, ಈ ಕೇಳ್ತಾರೆ ಎಷ್ಟೋ ಜನ, ಓ ಮೊಳಕೆ ಕಾಳು ತುಂಬ ಒಳ್ಳೇದಲ್ವಾ, ಹಸಿ ತರಕಾರಿ ತುಂಬ ಒಳ್ಳೇದಲ್ವಾ, ಅಥವಾ ಡ್ರೈ ಫ್ರೂಟ್ಸ್ಗಳು ಇಷ್ಟು ಒಳ್ಳೇದಲ್ವಾ ನರಿಷ್ಮೆಂಟ್ಗಳು. ಹೌದು, ಆದರೆ ಅದೇ ಹೆಸರು ಕಾಳು ಅಥವಾ ಅದೇ ಒಂದು ಮೊಳಕೆ ತರಿಸಿದ ಕಾಳುಗಳು, ಅದೇ ಹಸಿ ತರಕಾರಿಗಳು ಅಥವಾ ಅದೇ ನಮ್ಮ ಇದು ಹೈ ಪ್ರೋಟೀನ್ ಇರುವಂಥ ಡ್ರೈ ಫ್ರೂಟ್ಸ್ಗಳು ನಿಮ್ಮಲ್ಲಿ ವಿಷ ಆಗಿ ಕನ್ವರ್ಟ್ ಆಗ್ಬೋದು. ಅಗತ್ಯಕ್ಕಿಂತ ಜಾಸ್ತಿ ತೊಗೊಂಡ್ರೆ ನಿಮ್ಮ ಮೆಟಬಾಲಿಸಮ್ ಇನ್ನೂ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತಂದರೆ ಅದು ನಿಮಗೆ ವಿಷನೇ ಅಂತ. ಈಗ ನಂಜು ಅಂತಾರೆ ನಮ್ಮಲ್ಲಿ, ಅನಂಜು ಅನ್ನೋ ಒಂದು ಶಬ್ದ ನೀವು ಕೇಳಿರ್ಬೋದು. ಏನು ನಂಜು ಅಂತಂದರೆ? ವಿಷ. ಆಯಿತು, ವಿಷ ಹೌದು. ಬಟ್ ಯಾವುದಕ್ಕೆ ನಾವು ನಂಜು ಅಂತ ಹೇಳ್ತೀವಿ? ಒಂದೆರಡು ಹೆಸರು ಹೇಳ್ಬೋದಾ? ಹಾಂ, ಹಾಗೆ ಅಂತ ಬದನೆಕಾಯಿ ತಿಂದವ್ರು ಎಲ್ಲರಿಗೂ ನಂಜಾಗತ್ತಾ? ಉದ್ದಿನ ಬೇಳೆ ತಿಂದವ್ರು ಎಲ್ಲರಿಗಾಗತ್ತಾ? ಶೇಂಗಾ ತಿಂದವ್ರು ಎಲ್ಲರಿಗೂ ನಂಜಾಗತ್ತಾ? ಇಲ್ಲ ತಾನೆ. ಕೆಲವರಿಗೆ ಹೆಚ್ಚಿಗೆ ಪ್ರಮಾಣದಲ್ಲಿ ಆಗುತ್ತೆ, ಕೆಲವರಿಗೆ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ, ಕೆಲವರಿಗೆ ಆಗೋದಿಲ್ಲ. ಹೌದಲ್ವಾ? ನೀವು ನೋಡಿದ್ದೀರಲ್ವಾ? ಅಂದರೆ ಈ ನಂಜು ಅನ್ನೋದು ವಸ್ತುವಿನಲ್ಲಿಲ್ಲ, ನಿಮ್ಮ ದೇಹದಲ್ಲಿದೆ. ಹೇಳ್ತಾರೆ ಕೊಡಿ, ನಂದು ನಂಜನ ಪ್ರಕೃತಿ, ನಂಗೆ ಆಗೋದೇ ಇಲ್ಲ, ಇವರೆಲ್ಲ ತಿಂತಾರೆ ಅವರಿಗೆಲ್ಲ ಮಾಡಿ ಹಾಕ್ತೀನಿ ಬಟ್ ನಾನು ತಿನ್ನಲ್ಲ ಅಂತ ನೀವು ಹೇಳಿದ್ ಕೇಳಿರ್ಬೋದು. ಅಂದರೆ ಆ ನಂಜು ಅಥವಾ ವಿಷ ಅನ್ನೋದು ವಸ್ತುವಿನಲ್ಲಿಲ್ಲ, ನಿಮ್ಮಲ್ಲಿದೆ. ಯಾವ ವಸ್ತುವನ್ನು ತೆಗೆದುಕೊಂಡಾಗ ಅದು ನಿಮ್ಮ ದೇಹದಲ್ಲಿ ಆ ರೀತಿ ರಿಯಾಕ್ಟ್ ಮಾಡುತ್ತೆ ಅಥವಾ ಅದನ್ನು ಪಚನ ಮಾಡಿಕೊಳ್ಳದೆ ಉಳಿಯುತ್ತೆ, ಆಗ ಅದು ವಿಷವಾಗಿ ಕನ್ವರ್ಟ್ ಆಗೋದು. ಅಂದರೆ ನಮ್ಮ ದೇಹಕ್ಕೆ ಈಗ ನೀವು ಏನೇ ಎಷ್ಟೇ ಸ್ವಚ್ಛವಾದ ಕಿಚನಲ್ಲಿ ಏನೇ ಅಡುಗೆ ಮಾಡಿಕೊಡಿ, ನಿಮ್ಮದು ಇಲ್ಲಿ ಇನ್ನೊಂದು ಕಿಚನ್ ಇದೆ, ಇದು ಇನ್ನೊಮ್ಮೆ ಕುಕ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ಕುಕ್ ಮಾಡಲಿಕ್ಕಾಗಿದ್ದೆಲ್ಲದು ಅಮೃತ, ಇಲ್ಲಿ ಕುಕ್ ಮಾಡಲಿಕ್ಕಾಗದೇ ಇರೋದೆಲ್ಲ ವಿಷ. ಅಷ್ಟೇ ಸಿಂಪಲ್. ಯಾವುದನ್ನು ನಿಮ್ಮ ದೇಹದಲ್ಲಿ ಪಚನ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಅದೆಲ್ಲ ಕೂಡ ವಿಷ, ಅದನ್ನೇ ನಂಜು ಅಂತ ಕರೆದ್ರು. ಸೊ ನಂಜು ಅನ್ನೋದು ವಸ್ತುವಿನಲ್ಲಿರೋದಲ್ಲ, ನಿಮ್ಮಲ್ಲಿ ಇರೋದು. ನಿಮ್ಮ ಜೀರ್ಣಕ್ರಿಯೆ ಸರಿ ಇಲ್ಲದೆ ಇದ್ದಾಗ, ನಿಮ್ಮಲ್ಲಿ ಅಗ್ನಿಮಾಂದ್ಯತೆ ಇದ್ದಾಗ, ನಿಮ್ಮಲ್ಲಿ ಒಂದು ಆ ಮೆಟಬಾಲಿಸಮ್ ಏನಿದೆ ಅದು ಇಂಪ್ಯಾಕ್ಟ್ ಆಗಿದ್ದಾಗ, ಆಹಾರವನ್ನು ತಗೊಂಡಾಗ, ಅದರಲ್ಲೂ ಪರ್ಟಿಕ್ಯುಲರ್ ಆಹಾರವನ್ನು ನೀವು ನೋಡಿರ್ಬೋದು. ಕೆಲವೊಂದು ರೋಗಗಳಿಗೆ ಒಂದಿಷ್ಟು ಪಥ್ಯ ಇದೆ, ಅಮ್ನೋರಾದಾಗ ಇಂಥದ್ದನ್ನು ತಿನ್ನಲೇಬಾರ್ದು, ಮತ್ತೊಂದು ರೋಗ ಬಂದಾಗ ಇಂಥದ್ದು ಬಳಸಲೇಬೇಡಿ, ಇಷ್ಟು ದಿನಗಳ ಕಾಲ ಮನೆಯಲ್ಲಿ ಬಂಡಿ ಹಚ್ಚಬೇಡಿ, ಇಂಥದ್ದೆಲ್ಲ ಒಂದು ಪದ್ಧತಿ ಇದೆ. ಯಾಕೆ ಅಂತಂದರೆ ಅಂತಹ ರೋಗಗಳು ಬಂದಾಗ ನಿಮ್ಮಲ್ಲಿ ಆ ಅಗ್ನಿ ಮಾಂದ್ಯ ಆಗಿರುತ್ತೆ, ನಿಮ್ಮಲ್ಲಿ ಇಮ್ಯುನಿಟಿ ಡೌನ್ ಆಗಿರುತ್ತೆ, ಆ ರೋಗದಿಂದಾಗಿ ದೇಹ ಹಾಗೂ ನಿಮ್ಮ ಧಾತುಗಳು ಬಳಲಿರ್ತವೆ. ಆವಾಗ ನೀವು ಯಾವಾಗಲೂ ತಿನ್ನೋ ಹಾಗೆ ಅದನ್ನೆಲ್ಲ ತಿಂದುಬಿಟ್ರೆ ನಿಮ್ಮಲ್ಲಿ ಅದು ನಂಜಾಗತ್ತೆ. ಸೊ ನಂಜು ಅನ್ನೋದು ವಸ್ತುವಿನಲ್ಲಲ್ಲ, ನಿಮ್ಮ ಹೊಟ್ಟೆಯಲ್ಲಿರೋದು, ನಿಮ್ಮಲ್ಲಿ ಇರುವಂಥದ್ದು, ನಿಮ್ಮಲ್ಲಿ ಉತ್ಪತ್ತಿ ಆಗುವಂಥದ್ದು. ಸೊ ಯಾವುದೇ ಆಹಾರ ಪದಾರ್ಥ ಇರ್ಬೋದು, ಈ ಬಾಯಿ ಅನ್ನೋದು ಮತ್ತೆ ತೊಳೆಯುತ್ತೆ. ಇಲ್ಲಿ ಬಾಯಲ್ಲಿರುವಂತಹ ಲಾಲರಸ ಏನಿದೆ, ಅಥವಾ ನಾವು ಜೊಲ್ಲು ಅಂತಾರೆ, ಎಂಜುಲು ಅಂತಾರೆ, ಸಲೈವ ಅಂತಾರೆ. ಸೊ ಈ ಇದೇನು ಗೊತ್ತಾ, ಈಗ ನೀವು ಕೇಳಿರ್ಬೋದು ಏನಾದರೂ ಕೆಟ್ಟ ಕೆಲಸ ಮಾಡಿದಾಗ ಥೂ ಉಗಿರಿ ಅವನ ಮುಖಕ್ಕೆ ಅಂತ ಹೇಳ್ತಾರಲ್ವಾ. ಆ್ಯಕ್ಚುಲಿ ಸೈಂಟಿಫಿಕಲಿ ಇಟ್ ಈಸ್ ವೆರಿ ಕರೆಕ್ಟ್. ಅಂದರೆ ಏನೋ ಮುಖಕ್ಕೆ ಮಸಿ ಬಳಸ್ಕೊಳ್ಳೋ ಅಂತ ಕೆಲಸ ಮಾಡಿದಾಗ ಉಗಿರಿ ಮುಖಕ್ಕೆ ಥೂ ಅಂತ ಎಲ್ಲರೂ ಬಂದು ಉಗಿತಿದ್ದಾರೆ ಅಂತಂದರೆ, ಆ ಎಂಜಲಿನಲ್ಲಿದ್ದಂತಹ ಲಾಲ ರಸದಲ್ಲಿದ್ದಂತಹ ಎನ್ಸೈಮ್ಸ್ಗಳು, ಕ್ಲೀನಿಂಗ್ ಏಜೆಂಟ್ಗಳು ಶುದ್ಧ ಮಾಡುತ್ತೆ ಅಂತ. ಇಲ್ಲಿ ಅವಮಾನಕರವಾಗಿ ಹೇಳಿದ್ದಲ್ಲ, ಅದೊಂದು ಸೈಂಟಿಫಿಕ್ ವಿಷಯವನ್ನು ಹೇಳಿದ್ದು. ಬಟ್ ಅದು ಆಡು ಭಾಷೆಯಲ್ಲಿ ಎಷ್ಟೋ ಸಮಯದಿಂದ ಬಂದು ನಮಗೆ ಗೊತ್ತೇ ಇಲ್ಲವು. ಯಾಕಂದರೆ ಏನಾದರೂ ಕೆಟ್ಟ ಕೆಲಸ ಮಾಡಿದ್ರೆ, ಮುಖಕ್ಕೆ ಮಸಿ ಬಳಸ್ಕೊಳ್ಳೋವಂಥ ಕೆಲಸ ಮಾಡಿದ್ರೆ ಯಾಕೆ ಉಗಿಯೋದು? ಯಾಕೆ? ಬೇರೆ ಎಷ್ಟೆಲ್ಲ ಆಪ್ಷನ್ಸ್ ಇತ್ತಲ್ಲ, ಹೊಡಿರಿ ಅನ್ಬೋದಿತ್ತು, ಬಡೀರಿ ಅನ್ಬೋದಿತ್ತು, ಇನ್ನೇನೋ ಅನ್ಬೋದಿತ್ತು. ಉಗಿರಿ ಅವನ ಮುಖಕ್ಕೆ ಅಂತ ಯಾಕೆ ಹೇಳ್ತಾರೆ? ಯಾಕಂತಂದರೆ ಇದರಲ್ಲಿ ಇರುವಂತಹ ಕ್ಲೀನಿಂಗ್ ಏಜೆಂಟ್ಗಳಿಂದ. ನೀವು ಯಾವುದೇ ಆಹಾರವನ್ನು ತಗೊಳ್ಳಿ, ಅದು ನಿಮ್ಮ ಲಾಲಾರಸದ ಜೊತೆ ಬೆರ್ತಿಲ್ಲ ಅಂತಂದರೆ ನಿಮ್ಮ ಹೊಟ್ಟೆಯಲ್ಲಿ ಜೀರ್ಣ ಆಗೋದು ಕಷ್ಟ ಆಗುತ್ತೆ. ಅದಕ್ಕಾಗಿ ಹೇಳ್ತಾರೆ ನೋಡಿ, ಜ್ಯೂಸ್ಗಳನ್ನ ಕುಡಿದ್ರೆ ಜೀರ್ಣ, ಈಗ ಡ್ರೈ ಫ್ರೂಟ್ಸಿಂದೆ ನೀವು ಜ್ಯೂಸ್ ಮಾಡಿ ಕುಡಿದ್ರೆ, ಅದರ ಶೇಕ್ ಮಾಡಿ ಕುಡಿದ್ರೆ ಜೀರ್ಣಕ್ರಿಯೆಗೆ ಅದು ಹೆವಿ. ಅದೇ ಡ್ರೈ ಫ್ರೂಟ್ಸನ್ನು ಅಗದು ಲಾಲಾರಸದೊಂದಿಗೆ ಅದು ಬೆರೆತು ನಿಮ್ಮ ಹೊಟ್ಟೆಗೆ, ಜೀರ್ಣಕ್ರಿಯೆಗೆ ಅದು ಲಘು. ಗೊತ್ತಾಯ್ತಾ? ಯಾಕೆ ಅಂತಂದರೆ ನಿಮ್ಮ ಲಾಲಾರಸದಲ್ಲಿ ನಿಮ್ಮ ಜೀರ್ಣಕ್ರಿಯೆಗೆ ಬೇಕಾಗುವಂಥ ಹಲವಾರು ಅಂಶಗಳಿರುತ್ತೆ. ಸೊ ಅದರೊಟ್ಟಿಗೆ ಆಹಾರ ಬೆರೆತು ಹೋದರೆ ಮಾತ್ರ ನಿಮ್ಮ ಜೀರ್ಣಕ್ರಿಯೆ ಸರಾಗ ಆಗುತ್ತೆ. ಇದರಲ್ಲಿ ಅದು ವಾಶ್ ಆಗಿಲ್ಲ, ಇದು ನಿಮ್ಮ ಕಾಂಟ್ಯಾಕ್ಟ್ ಜೊತೆ ಅದು ಬಂದಿಲ್ಲ, ಸೀದಾ ಗಂಟ್ಲಿಗೆ ಹೋಗಿದೆ ಅಂತಾಗ ಹೊಟ್ಟೆ ಕೂಡ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಅಥವಾ ಹೊಟ್ಟೆಗೆ ತುಂಬ ಕಷ್ಟ ಆಗುತ್ತೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ. ಗೊತ್ತಾಯ್ತಾ? ಹಾಗೆ ನಮ್ಮ ಬಾಯಿಂದ ಹಿಡಿದು ಗುದದ್ವಾರದ ತನಕ ಇದೊಂದು ದೊಡ್ಡ ಕೆಮಿಕಲ್ ಫ್ಯಾಕ್ಟ್ರಿ.
ನಿಜವಾಗಿ ನೀವು ಹೊರಗಡೆಯಿಂದ ಓ ಕೆಮಿಕಲ್ ತಿನ್ನಬಾರ್ದು ತಿನ್ನಬಾರ್ದು ಅಂತ ಹೇಳ್ತಿರಲ್ಲ, ಬಟ್ ನಿಮ್ಮ ದೇಹದೊಳಗಿರುವಷ್ಟು ಕೆಮಿಕಲ್ಸು ಇನ್ನೂ ನಿಮಗೆ ಹೊರಗಡೆ ನೋಡಲಿಕ್ಕೂ ಸಿಗಲ್ಲ, ಅಷ್ಟು ಕೆಮಿಕಲ್ಸ್ ಇದ್ದಾವೆ. ನೀವೇ ಇಮ್ಯಾಜಿನ್ ಮಾಡಿ, ನಮ್ಮ ದೇಹದಲ್ಲಿ ಎಷ್ಟು ಪ್ರತಿಶತ ನೀರಿದೆ? 70% ನೀರಿದೆ. ಆಯಿತು, ಈಗ ನಾನು ನಿಮಗೆ 70% ನೀರು ಕೊಡ್ತೀನಿ, 70% ನೀರು ಕೊಡ್ತೀನಿ, ಹಾಗೆ ಒಂದು 25% ಮಣ್ಣು ಕೊಡ್ತೀನಿ, ಆಮೇಲೆ ಸ್ವಲ್ಪ ಗಾಳಿ, ಸ್ವಲ್ಪ ಬೆಂಕಿ, ಸ್ವಲ್ಪ ಖಾಲಿ ಜಾಗ, ಇಷ್ಟನ್ನು ಕೊಡ್ತೀನಿ. ಒಂದು ಮೂರ್ತಿ ಮಾಡ್ತೀರಾ ನನಗೆ? ಆಗತ್ತಾ? ಮೂರ್ತಿ ಬಿಡಿ, ಒಂದು ಸ್ಟೇಬಲ್ ಥಿಂಗನ್ನು ನಿಮ್ಮ ಹತ್ರ ಮಾಡಲಿಕ್ಕೆ ದೋಸೆ ಹಿಟ್ಟು ಥರ ಆಗತ್ತೆ, ಹೌದಲ್ವಾ? ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಂಥದ್ರಲ್ಲಿ ನಾವೀಗ 70% ನೀರು ಅಂತೀವಿ, ಬಟ್ ನಾವು ಹರಿತಾ ಇಲ್ವಲ್ಲ, ಸ್ಥಿರವಾಗಿ ನಿಂತಿದ್ದೀವಲ್ಲ. ಅಂದಮೇಲೆ ಇಂತಹ ಕೆಮಿಕಲ್ಸ್ ಇನ್ನೂ ಹೊರಗಡೆ ಜಗತ್ತಲ್ಲಿ ಕಂಡೇ ಹಿಡಿದಿಲ್ಲ. 70% ನೀರು, 20% ಮಣ್ಣಲ್ಲಿ ನಡೆದಾಡುವ ಒಂದು ಗೊಂಬೆಯನ್ನು ಮಾಡುವಂಥ ಕೆಮಿಕಲ್ಸ್ ಇನ್ನೂ ಹೊರಗಡೆನೆ ಬಂದಿಲ್ಲ, ನಮ್ಮಲ್ಲಿ ಅದು ಬಂದಿದೆ ಆಲ್ರೆಡಿ. ನಮ್ಮ ದೇಹದೊಳಗೆ ಅಂತಹ ಹಲವಾರು ವಿಭಿನ್ನವಾದಂತಹ ವಿಶಿಷ್ಟವಾದಂತಹ ರಾಸಾಯನಿಕಗಳಿದ್ದಾವೆ. ಇಂಥದ್ದೆಲ್ಲ ಕೆಲಸ, ಈಗ ನೋಡಿ ದೋಸೆ ತಿಂತೀರಾ, ಆ ದೋಸೆ ತಿಂದಿದ್ದು ಯಾಕೆ? ಶಕ್ತಿ ಬರುತ್ತೆ. ಮೊಟ್ಟೆ ತಿಂತಾರೆ, ಶಕ್ತಿ ಬರುತ್ತೆ. ಇನ್ನೊಂದು ತಿಂತಾರೆ, ಶಕ್ತಿ. ಆಯಿತು, ಈಗ ನಾನು ನಿಮಗೆ ದೋಸೆ ಕೊಡ್ತೀನಿ, ಬೇಕಿದ್ರೆ ಇಡೀ ಜಗತ್ತಲ್ಲಿರೋ ಯಾವುದೇ ಕೆಮಿಕಲ್ಸನ್ನು ಬಳಸಿ ಆ ದೋಸೆಯನ್ನು ನಿಮ್ಮ ದೇಹದ ರಕ್ತವಾಗಿ ಕನ್ವರ್ಟ್ ಮಾಡಿ ತೋರಿಸ್ಬೇಕು ನನಗೆ, ಔಟ್ಸೈಡ್ ಆಫ್ ಯುವರ್ ಬಾಡಿ. ಅಥವಾ ಆ ದೋಸೆಯನ್ನು, ಅಥವಾ ಬೇಡ, ಪ್ರೋಟೀನ್ ಕೊಡುವಂಥ ಮಾಂಸವನ್ನೇ ಇಟ್ಕೊಳ್ಳೋಣ. ಈಗ ಆ ಮಾಂಸವನ್ನು ನಮ್ಮ ದೇಹದ ಮೂಳೆಯಾಗಿ ನೀವು ಕನ್ವರ್ಟ್ ಮಾಡಿ ತೋರಿಸ್ಬೇಕು. ಯಾವ ಕೆಮಿಕಲ್ ಬೇಕಾದರೆ ಬಳಸಿ, ಸಾಧ್ಯ ಇದೆಯಾ? ಆಗತ್ತಾ? ನಿಮ್ಮ ದೇಹದೊಳಗೆ ಆಗ್ತಾ ಇದೆಯಲ್ಲ, ನೀವು ತಿಂದಂತಹ ಬಾಳೆಹಣ್ಣು, ನೀವು ತಿಂದಂತಹ ಅಂಜೂರದ ಹಣ್ಣು, ನೀವು ತಿನ್ನೋ ದೋಸೆ, ಇಡ್ಲಿ, ಉಪ್ಪಿಟ್ಟು, ಚಪಾತಿ, ಚಿತ್ರಾನ್ನ, ಇವೆಲ್ಲವೂ ಕೂಡ ನಿಮ್ಮ ದೇಹದಲ್ಲಿ ರಕ್ತ ಆಗಿ ಕನ್ವರ್ಟ್ ಆಗ್ತಿದೆ, ಮೂಳೆಯಾಗಿ ಕನ್ವರ್ಟ್ ಆಗ್ತಿದೆ, ಮಾಂಸಖಂಡಗಳಾಗಿ ಕನ್ವರ್ಟ್ ಆಗ್ತಿದೆ, ಕೊಬ್ಬಾಗಿ ಶೇಖರಣೆ ಆಗ್ತಿದೆ. ಹೇಗೆ ಸಾಧ್ಯ ಆಯಿತು? ಅಷ್ಟು ದೊಡ್ಡ ಕೆಮಿಕಲ್ ಫ್ಯಾಕ್ಟ್ರಿ ನಮ್ಮ ದೇಹದ ಒಳಗೆ ಇರುವಂಥದ್ದು. ಹೊರಗಡೆ ಇದೆಯಾ ಅಂಥ ಕೆಮಿಕಲ್ಸು? ಯಾರಾದರೂ ಕಂಡುಹಿಡಿದಿದ್ದಾರ? ಒಂದು ಪ್ಲೇಟ್ ಚಪಾತಿಯನ್ನು ಒಂದು ಮೂಳೆಯಾಗಿ ಮಾಡುವಂಥದ್ದು, ಒಂದು ಪ್ಲೇಟ್ ಚಪಾತಿಯನ್ನು ಮಾಂಸವಾಗಿ, ಕೊಬ್ಬಾಗಿ, ರಕ್ತ ಆಗಿ ಕನ್ವರ್ಟ್ ಮಾಡೋಕ್ಕೆ ಆಗಲ್ಲ ಅಲ್ಲ. ಸೊ ಅಷ್ಟು ಕೆಮಿಕಲ್ಸ್ ಒಳಗಡೆ ಇರುತ್ತೆ, ಅಂತಹ ಅದ್ಭುತವಾದ ಕ್ರಿಯೆಗಳು ಒಳಗಡೆ ಆಗ್ತಿರುತ್ತೆ. ಸೊ ನಿಮ್ಮ ದೇಹದ ಬಗ್ಗೆ ನೀವು ಎಷ್ಟು ಗೌರವ ಕೊಟ್ಟರು ಕಡಿಮೆನೆ. ಇಷ್ಟೊಂದು ಕೆಲಸ ಒಳಗಡೆ ನಿಮಗೊಂದು ಮನೆಯಲ್ಲಿ ಇರೋ 4 ಜನರಿಗೆ ದೋಸೆ ಮಾಡಿ ಹಾಕೋಕ್ಕೆ ಉಸ್ಸಪ್ಪ ಅಂತ ಆಗುತ್ತೆ. ಅಂಥದ್ರಲ್ಲಿ ನೀವು ಎಂಥ ಹಾಳು ಮೂಳು ಏನು ಕೊಟ್ಟರೂ ಕೂಡ ಅದನ್ನೆಲ್ಲ ದೇಹಕ್ಕೆ ಬೇಕಾದಂಥ ಸಪ್ತಧಾತುಗಳಾಗಿ ಕನ್ವರ್ಟ್ ಮಾಡುವಂಥ ಕೆಲಸ ನಿಮ್ಮ ದೇಹ ಮಾಡ್ತಿದೆ, ಒಳಗಡೆಯಿಂದ ಮಾಡ್ತಿದೆ, ನಿಮಗೆ ಕಾಣಿಸ್ತಿಲ್ಲ ಅಷ್ಟೇ. ಆದ್ರ ಅರ್ಥ ನೀವು ಅದಕ್ಕೆ ಗೌರವ ಕೊಡಬಾರ್ದು ಅಂತ ಅಲ್ಲ ಅಲ್ವಾ? ನೀವು ನಿಮ್ಮ ಹೌದು ಹೌದು. ಸೊ ಇಷ್ಟು ಇದ್ದಾಗ ಅದನ್ನು ನಾವು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ತಗೋಬಾರ್ದು ಅಂತ, ಅದನ್ನು ನೀವು ರೆಸ್ಪೆಕ್ಟ್ ಕೊಡಲೇಬೇಕು. ನಿಮಗೆ ಮನೆಯಲ್ಲಿ ಹೆಂಗಸರಿಗೆ ಒಂದು ಅವರು ಮಾಡೋ ಕೆಲಸಕ್ಕೆ ಎಕ್ನಾಲೆಜ್ಮೆಂಟ್ ಕೊಡದೇ ಇದ್ದರೆ ಬೇಜಾರಾಗುತ್ತೆ. ದುಡಿದು ತರುವ ಗಂಡಸಿಗೆ ನಾನು ಇಷ್ಟು ಕಷ್ಟಪಟ್ಟು ದುಡಿದು ತರ್ತೇನೆ, ಇವ್ರು ನನಗೆ ವ್ಯಾಲ್ಯೂ ಕೊಡಲ್ಲ ಅಂತ ಬೇಜಾರಾಗುತ್ತೆ. ಹಾಗಾದರೆ ಈ ದೇಹಕ್ಕೆ ಒಳಗಡೆ ಇಷ್ಟೊಂದು ನಿಮಗೋಸ್ಕರ ಹಗಲು ರಾತ್ರಿ, ಒಂದು ದಿನ ರಜೆ ಇಲ್ಲ, ವೆಕೇಷನ್ ಇಲ್ಲ, ನಿಮ್ಮನ್ನು ಬಿಟ್ಟು ಒಂದು ದಿನ ಬೇರೆ ಕಡೆ ಹೋಗಿ ಬರೋಣ ಅಂತ ಹೋಗಲ್ಲ, ಅದು ಒಂದೇ ಒಂದು ಸೆಕೆಂಡ್ ಕೂಡ ನಿಮ್ಮನ್ನು ಬಿಟ್ಟು ಹೋಗಲ್ಲ. ಹಗಲು ರಾತ್ರಿ ನಿಮ್ಮ ಜೊತೆಯಲ್ಲಿ ಇದ್ದು ನಿಮಗಾಗಿ ಇಷ್ಟೆಲ್ಲ ಮಾಡ್ತಾ ಇರೋ ದೇಹಕ್ಕೆ ನೀವೇನು ಮಾಡ್ತಾ ಇದ್ದೀರಾ? ನೀವೇನು ಕೊಡ್ತಾ ಇದ್ದೀರಾ? ಬರೀ ಅನ್ಹೆಲ್ದಿ ಫುಡ್ಗಳು, ಸ್ಟ್ರೆಸ್ಗಳು, ಟೆನ್ಷನ್ಗಳು, ಬೇಡದಿರುವಂತಹ ಫಿಸಿಕಲ್ ಆ್ಯಕ್ಟಿವಿಟೀಸ್ಗಳು, ತೊಂದರೆಯನ್ನೇ ಕೊಡ್ತಾ ಇರೋದು. ಮತ್ತು ಆಮೇಲೆ ಹೇಳೋದು, ಛೇ ನಂದು ಬಾಡಿನೇ ಸರಿ ಇಲ್ವಾ, ನಾನೇ ಸರಿ ಇಲ್ಲ ಅಂತ ಹೇಳಿಬಿಡೋದು. ಎಷ್ಟು ಬೇಜಾರಾಗ್ಬೋದು! ನೀವೇ ಆ ಜಾಗದಲ್ಲಿ ಇದ್ದು ನೋಡಿ ಒಂದ್ಸಲ ಎಷ್ಟು ಬೇಜಾರಾಗ್ಬೋದು ಅಂತ. ಹಾಗಾಗಿ ನಾವು ದೇಹಕ್ಕೆ ಗೌರವ ಕೊಡಲೇಬೇಕು. ಸರ್ವಮನ್ಯಂ ಪರಿತ್ಯಜ್ಯ ಶರೀರ ಮನುಪಾಲಯತ್ ಅಂತ ಹೇಳ್ತಾರೆ. ಬೇರೆ ಎಲ್ಲದನ್ನು ಬಿಟ್ಟು ಶರೀರದ ಪಾಲನೆಯನ್ನು ಮಾಡಿ. ಧರ್ಮ ಅರ್ಥ ಕಾಮ ಮೋಕ್ಷಗಳ ಸಾಧನೆಗೆ ಶರೀರವೇ. ಖಂಡಿತ ಹೌದು. ಮತ್ತೆ ನೋಡಿ, ಅನ್ನಪೂರ್ಣೆ ಸದಾಪೂರ್ಣೆ ಶ್ಲೋಕದಲ್ಲಿ ಕೂಡ ಅದ ಉಚ್ಚಾರ ಮಾಡುವಾಗ ಒಂದಿಷ್ಟು ಎನ್ಸೈಮ್ಸ್ಗಳು ರಿಲೀಸ್ ಆಗುತ್ತೆ ನಿಮ್ಮ ದೇಹದಲ್ಲಿ, ಅದು ನಿಮ್ಮ ಡೈಜೆಷನ್ ಅನ್ನು ಸರಿಪಡಿಸುತ್ತೆ. ಅರ್ಥ ಮಾಡ್ಕೊಳ್ಳಿ, ಅನ್ನಪೂರ್ಣೆ ಸದಾಪೂರ್ಣೆ ಅನ್ನೋ ಒಂದು ಶ್ಲೋಕವನ್ನ ಬರೀ ಯಾವುದೋ ಅನ್ನಪೂರ್ಣೆ ಖುಷಿ ಪಡಿಸಕ್ಕಲ್ಲ, ಯಾಕೆ ಖುಷಿ ಪಡಿಸ್ಬೇಕು? ದೇವರೆಲ್ಲ ಹಾಗಿದ್ರೇನು ದೇವ್ರು ಬೇಜಾರಲ್ಲಿ ಇರ್ತಾರ? ನೀವು ಹೇಳಿದ್ರೆ ಮಾತ್ರ ಖುಷಿ ಆಗ್ತಾರೆ ಅಂತನ? ಅವರೆಲ್ಲ ಸದಾಕಾಲ ಖುಷಿಯಲ್ಲಿರುವವರು ದೇವರುಗಳು, ಅವರೆಲ್ಲ ಸಚ್ಚಿತ್ ಆನಂದ ಅಂತ ಹೇಳ್ತೀವಿ ನಾವು ಭಗವಂತನಿಗೆ. ಇನ್ನು ನೀವು ಹೇಳಿದ ಒಂದು ಶ್ಲೋಕದಿಂದ ಭಗವಂತ ಖುಷಿ ಆಗ್ತಾನೆ, ಇಲ್ಲದಿದ್ದರೆ ಭಗವಂತ ಗಂಟು ಮುಖ ಹಾಕ್ಕೊಂಡಿರ್ತಾನೆ ಅಂತ ಲೆಕ್ಕನ? ಇಲ್ಲ ಅಲ್ವಾ. ಅವ್ರಾಗಲ್ಲ, ನಾವು ಈ ಶ್ಲೋಕಗಳ ಉಚ್ಚಾರ, ಅದರಲ್ಲೂ ಸಂಸ್ಕೃತದ ಆ ಶ್ಲೋಕಗಳ ಉಚ್ಚಾರದಿಂದಾಗಿ ನಮ್ಮ ದೇಹದಲ್ಲಿ ಪ್ರತಿಯೊಂದು ಶಬ್ದ ಉಚ್ಚಾರಕ್ಕೂ ಒಂದೊಂದು ಅದರದ್ದೇ ಆದ ಮಹತ್ವ ಇದೆ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ, ಆ ಶ್ಲೋಕವನ್ನು ನಾವು ಉಚ್ಚಾರ ಮಾಡಿದಾಗ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವ ಎನ್ಸೈಮ್ಸ್ಗಳು, ನಮ್ಮ ದೇಹದಲ್ಲಾಗುವಂತಹ ಕೆಮಿಕಲ್ ರಿಯಾಕ್ಷನ್ಸ್ಗಳು ನಿಮ್ಮ ಜೀರ್ಣಕ್ರಿಯೆಯನ್ನು ಚೆನ್ನಾಗಿ ಮಾಡುತ್ತೆ.
ಅದಕ್ಕಾಗಿ ನೀವೇನಾದರೂ ಶ್ಲೋಕ ಹೇಳಬೇಕು ಅಂತಂದರೆ, ನೀವು ಬೇಕಾದರೆ ಸಾತ್ವಿಕರಾಗಿರಲಿ ನಾಸ್ತಿಕರಾಗಿರಲಿ, ದೇವರನ್ನು ನಂಬಲಿ ನಂಬದೇ ಇರಲಿ, ಅನ್ನಪೂರ್ಣೆಗೆ ಕೈ ಮುಗೀರಿ ಮುಗಿದೇ ಇರಿ, ಆದರೆ ನಿಮ್ಮ ಡೈಜೆಷನ್ ಸರಿ ಆಗಬೇಕಂತಂದರೆ ಈ ಶ್ಲೋಕ ಹೇಳಬೇಕು. ಎಷ್ಟೋ ಜನರಿಗೆ ನಾನು ಪ್ರಿಸ್ಕ್ರಿಪ್ಷನ್ ಆಗಿ ಕೂಡ ಕೊಡ್ತೀನಿ, ಹಾಗೆ ಇದನ್ನು ಉಪಯೋಗಿಸಿ ಜೀರ್ಣಕ್ರಿಯೆ ಸರಿ ಮಾಡಿಕೊಂಡವರು ಇದ್ದಾರೆ. ಯಾರೋ ಕಳೆದ ಸಮಯ ಅಂತೂ ವಿಡಿಯೋದಲ್ಲೂ ಕಮೆಂಟ್ ಹಾಕಿದ್ರು, ಮೇಡಮ್ ನೀವು ಹೇಳಿದ್ಮೇಲೆ ನಾನು ಆ ಶ್ಲೋಕ ಹೇಳಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ನನ್ನ ಜೀರ್ಣಕ್ರಿಯೆ ಎಷ್ಟೋ ಮಟ್ಟಿಗೆ ಸರಿಯಾಗಿದೆ ಅಂತ. ಖಂಡಿತ ವರ್ಕ್ ಆಗುತ್ತೆ. ಯಾಕಾಗಲ್ಲ, ಅಂತಹ ವರ್ಕ್ ಆಗದೆ ಇರುವಂಥ ವಿಷಯಗಳನ್ನು ಪ್ರಾಕ್ಟೀಸಿಗೆ ತರೋಕ್ಕೆ ಅಂತ ದಡ್ರ ಆಗಿರಲಿಲ್ಲ ನಮ್ಮ ಹಿರಿಯರು. ನಮ್ಮ ಹಿರಿಯರು ಮಾಡಿಟ್ಟ ಪ್ರತಿಯೊಂದು ಶಾಸ್ತ್ರದಲ್ಲಿ ಒಂದು ಸೈಂಟಿಫಿಕ್ ರೀಸನ್ ಇದೆ, ಅದ್ರ ಬಗ್ಗೆ ಹೇಳ್ತಾ ಹೋದರೆ ಮುಗಿಯಲ್ಲ. ಸರಿನಾ, ಮುಂದಿನ ನಾಳೆ 9:30 ಮುಂದುವರ್ಸೋಣ, ಆಯಿತಾ? ಮತ್ತು ಸಂಜೆ 5-6 ಸಿಗ್ತೀನಿ. ಆರೋಗ್ಯದ ಬಗ್ಗೆ, ಆಹಾರದ ಬಗ್ಗೆ, ಪಂಚಕರ್ಮದ ಬಗ್ಗೆ, ನಿಮಗೆ ನಡೀತಾ ಇರೋ ಚಿಕಿತ್ಸೆ ಬಗ್ಗೆ ಎಂಥ ಸಂಶಯ ಇದ್ರೂ ಬರೆದಿಟ್ಕೊಳ್ಳಿ, ನಂಗೆ ಪ್ರಶ್ನೆಯನ್ನು ಕೇಳಿ. ನೀವು ಎಷ್ಟು ಪ್ರಶ್ನೆ ಕೇಳಿದ್ರು ನಾನು ಉತ್ತರಿಸ್ತೀನಿ, ಆಯಿತಾ? ಧನ್ಯವಾದ. ಶುಭ ದಿನ ಎಲ್ಲರಿಗೂ.